ಪ್ರತಿಷ್ಠಾನದ ಅಧ್ಯಕ್ಷರೇ, ಕಾರ್ಯದರ್ಶಿಯರೇ, ಹಿರಿಯರೇ, ಗೆಳೆಯರೇ, ಎಂಬತ್ತೊಂದನೇ ವರ್ಷ ಮುಗಿಸಿ 82ಕ್ಕೆ ಬಂದಿದ್ದೇನೆ ಅನ್ನೋ ಅದನ್ನು ನಿಮಿತ್ತವಾಗಿ ಇಟ್ಕೊಂಡು ತಾವೆಲ್ಲ ಹರಕೆಯ ಮಾತುಗಳನ್ನು ಹೇಳಿದ್ದೀರಿ. ನಾನು ಕೃತಜ್ಞ. ಕಾಲ ಹೇಗೆ ಹೋಗುತ್ತೆ ಪ್ರಟೋಗ್ತದೆ. ಆಸೆ ಇನ್ನು ಹುಡುಗನಾಗಿ ಚಿಕ್ಕವನಾಗೆ ಇರೋದು. ನಮ್ಮ ಪರಮೇಶ್ವರ್ ಭಟ್ರು ಒಂದು ಮಾತು ಹೇಳೋದು, ನಮ್ಮ ಮೇಷ್ಟ್ರು, ವೃದ್ಧಾಪ್ಯದಲ್ಲಿ ಮೂರು ಅವಸ್ಥೆಗಳಿದೆ ಅಂತ. ವೃದ್ಧಾಪ್ಯದಲ್ಲಿ ಬಾಲ್ಯವಂತೆ, ನಮ್ಮ ಪಿ ವಿ ನಾರಾಯಣ ವೃದ್ಧಾಪ್ಯದಲ್ಲಿ ಯೌವನ, ನಾನೀಗ ಯೌವನದಲ್ಲಿದ್ದೇನೆ. ನಮ್ಮ ಜಿ ವೆಂಕಟಸುಬ್ಬಯ್ಯನವರು, ಜೆ ಆರ್ ಲಕ್ಷ್ಮಣರಾಯ ವೃದ್ಧಾಪ್ಯದಲ್ಲಿ ವೃದ್ಧರಾಗಿದ್ದಾರೆ, ವೃದ್ಧಾಪ್ಯದಲ್ಲಿದ್ದಾರೆ. ದೈವ ಇಲ್ಲಿವರೆಗೆ ನಮ್ಮನ್ನ ಈ ನೆಲದ ಮೇಲೆ ಇಟ್ಟಿದೆ. ನಾವು ಇದ್ದೇವೆ, ಕೆಲಸ ಮಾಡ್ತಾ ಇದ್ದೇವೆ. ಯಾವುದೋ ಒಂದು ಕೆಲಸ, ಒಳ್ಳೆಯ ಕೆಲಸ ಆಗಬೇಕು ಅಥವಾ ಉಪಯುಕ್ತವಾದ ಕೆಲಸ ಆಗಬೇಕು ಅಂತ ದೈವ ಚಿತ್ತ ಹಾಗೆ ಆಯುಷ್ಯವನ್ನು ಕೊಡ್ತದೆಯೋ ಏನು ಅಂತ ಅನಿಸ್ತೇನೆ. ಪ್ರತಿಷ್ಠಾನ ಈ ಮಟ್ಟಿಗೆ ವೃದ್ಧಿಗತವಾಗಿ ಬೆಳೀತಾ ಇರೋದನ್ನ ನಾನು ಇಲ್ಲಿಗೆ ಬಂದು ಬಹಳ ಕಾಲವಾಯಿತಾದ್ರಿಂದ ನನ್ನ ಗಮನಕ್ಕೆ ಬದಲು ನಾನು ಮೇಲೆ ಮತ್ತು ಇಲ್ಲಿ ಈ ಸಭಾಂಗಣದಲ್ಲಿ ಆದ ಬದಲಾವಣೆಗಳನ್ನು ಗಮನಿಸಿದ್ದೀನಿ. ಇದರ ಆರ್ಥಿಕ ಸ್ಥಿತಿಗತಿಗಳು ತುಂಬಾ ಉತ್ತಮ ಪಟ್ಟಿರೋದು ಕೇಳಿದರೆ ಬಹಳ ಮನಸ್ಸಿಗೆ ಸಮಾಧಾನ ಆಗಿದೆ. ಬಹಳ ಕಾಲದಿಂದ ಇದರ ಒಡನಾಟ ನನಗೆ ಇದೆ, ಬಹಳ ಕಾಲದಿಂದ ಇದೆ. ನಾನು ಅಧ್ಯಕ್ಷನಾಗಿ ಕೆಲಸ ಮಾಡೋದಕ್ಕೂ ಬಂದಿದ್ದ ನನಗೆ ಮತ್ತು ನಾರಾಯಣನಿಬ್ಬರಿಗೂ ಎಂ ಪಿ ಸೀತಾರಾಮಯ್ಯನವರ ಒಡನಾಟ ಇತ್ತು, ಇದೆ. ಹೀಗಾಗಿ ನಾವು ಇದರ ಬೆಳವಣಿಗೆಯನ್ನು ನೋಡಿ ಸಂತೋಷ ಪಡ್ತಾ ಇದ್ದೇವೆ. ನಾವು ಈಗ ಡಾಕ್ಟರ್ ಅನಂತಮೂರ್ತಿಗಳ ಬಗ್ಗೆ ಮಾತು ಬಂತು. ಅವರು ನಮ್ಮ ಕಾಲದಲ್ಲಿ ನಮ್ಮ ಸಮಕಾಲಿಕರಾಗಿ ನಮ್ಮ ಸಹಪಾಠಿಗಳಾಗಿ ಇದ್ದಂಥವ್ರು. ಒಂದು ಮಾತು ನಾ ಕಂಡಾಗಲೆಲ್ಲ ಅವ್ರು ಹೇಳೋದು ಏನಂದ್ರೆ, ನಿಮ್ಮ ಜೊತೆಲೆ ಒಂದೊಂದ್ಸರಿ ಏಕವಚನ ಉಪಯೋಗಿಸೋದು, ಒಂದೊಂದ್ಸರಿ ಹಿಂಜರಿದು ಬಹುವಚನ ಉಪಯೋಗಿಸೋದು. ನಿಮ್ಮ ಜೊತೆಲೆ ಪರೀಕ್ಷೆ ತಗೋಬೇಕಾಗಿತ್ತು ಕಣ್ಣಯ್ಯ, ಆದ್ರೆ ಸಂಸ್ಕೃತದಲ್ಲಿ ಅಟೆಂಡೆನ್ಸ್ ಆದ್ರೆ ಹೋಗಿ ಒಂದು ವರ್ಷ ಲೇಟ್ ಆಗೋಯ್ತು ನನಗೆ ಅಂತ ಹೇಳೋರು. ಇದನ್ನ 2-3 ಸಲ ಅವ್ರು ರಿಪೀಟ್ ಮಾಡಿದ್ದಾರೆ. ಆಮೇಲೆ ನೀವು ಬಹಳ ದೊಡ್ಡ ಪಂಡಿತ, ನಮ್ಮ ಜೊತೆಯಲ್ಲಿ ಇದ್ದವರಲ್ಲಿ ಯು ಆರ್ ವೆರಿ ಗ್ರೇಟ್ ಅಂತ ಕಂಡಾಗೆಲ್ಲ ಮೊನ್ನೆ ಧಾರವಾಡದಲ್ಲೂ ಕೂಡ ಮಾತನ್ನು ಹೇಳಿದ್ರು. ಹಳೆಯದನ್ನೆಲ್ಲ ಕೆಲವೊಂದು ನಾನು ಜ್ಞಾಪಕ ಮಾಡಿಕೊಡ್ತೆ. ಅವರು ತಮ್ಮ ಮೊತ್ತ ಮೊದಲನೆಯ ಕಥೆ ಹಿಂದೆಂದು ಮುಗಿದ ಕಥೆ ಅನ್ನೋದನ್ನ ಅಲ್ಲಿ ಸೆಮಿನಾರ್ ಹಾಲಲ್ಲಿ ಒಂದು ಪರಿಮಿತವಾದಂತಹ 15-20 ಜನ ವಿದ್ಯಾರ್ಥಿಗಳ ಅಧ್ಯಾಪಕರು ಇದನ್ನಲ್ಲಿ ಓದಿದ್ರು. ಆವಾಗ ಅವರು ಹೇಗಿದ್ರು, ಒಂದು ಬಿಳಿಯ ಪೈಜಾಮು, ಬಿಳಿಯ ಜುಬ್ಬ, ಜಲ್ಲಿಗೆ ಇದ್ರು. ಆಮೇಲೆ ಗಂಟ ಈಚೆಗೆ ಬಂದು ಈಚೆಗೆ ಅಂದ್ರೆ ಬಂದು ಸುಮಾರು ವಯಸ್ಸಾಗ್ತಾ ಆಗ್ತಾ ಗಂಟ ಕೂಡ ಕೆಲವು ಹಿರಿತನವನ್ನ ಅದು ಗಂಟ ಹೆರಿಯೋದು ಕಷ್ಟವಾಗ್ತದೆ. ನಮ್ಮ ಸ್ನೇಹಿತರೊಬ್ರು ಜೊತೆ ಅಂದ್ರೆ ನಮ್ಗಿಂತ 1 ವರ್ಷ 2 ವರ್ಷ ಚಿಕ್ಕವರಾಗಿ ಎಂ ಎ ಪಾಸ್ ಮಾಡಿದ್ರು. ಇದಕ್ಕಿದ್ದ ಹಾಗೆ ನೋಡಿ ಅವ್ರಿಗೆ ಕೇಳಿದೆ, ಅವರು ಎಲ್ಲ ಗಂಟ ಎಲ್ಲ ತುಂಬಾ ಬೆಳೆಸ್ಕೊಂಡಿದ್ರು. ಏನ್ರಿ ಹೀಗೆ ಶಿವಣ್ಣ, ನಿಮ್ಮ ಸ್ಥಿತಿ ಹಾಗೆ ಅಂತಂದೆ ನಾನು. ಈಗ ಎಷ್ಟೋ ನೆಮ್ಮದಿಯಾಗಿದೆ ನೋಡಿ, ಊರ್ ಕಡೆಗೆಲ್ಲ ಈ ಪೆಟ್ಟಿಗೆ ಹೊಂದ್ಕೊಂಡು ಹೋಗ್ಬೇಕು, ಒಂದು ಕಟ್ಟಿ ಹೋಗ್ಬೇಕು, ಇವೆಲ್ಲ ಬಹಳ ಕಷ್ಟ ಆಯ್ತು. ಈಗ ನಾನು ನೆಮ್ಮದಿಯಾಗಿದ್ದೀನಿ ಹಾಗೆ ಹೇಳಿದ್ದೀನಿ. ಯಾವ ನಾನು ಜೈನ್ ಸಂಸ್ಥೆಯಲ್ಲಿದ್ದಾಗ ನನ್ನ ಗೊತ್ತಿರ ಮಾಡಿದ್ವಿ, ಆಗಾಗ ನಾವು ಕಾಣಿಸ್ತಾ ನಾವು ಭೇಟಿ ಮಾಡ್ತಾನೆ ಇದ್ವಿ. ಸಾಹಿತ್ಯ ಅಕಾಡೆಮಿಯ ಅವರ ಅಧ್ಯಕ್ಷರಾಗಿದ್ದಾಗ ನಾನು ಅಲ್ಲಿಯ ಸಾಮಾನ್ಯ ಸದಸ್ಯರ ಕೂಟದಲ್ಲಿ ಇದ್ದೆ. ಅದು ಕೂಡ ಬಹಳ ಪ್ರೀತಿಯಿಂದ ಆಕರಿಸಿದ್ರು. ಇದು ಒಳ್ಳೆ ಸ್ನೇಹಿತ,
ಈ ವಿಷಯಕ್ಕೆ ನಾನು ಬರ್ತೇನೆ ಸುಮಾರು ಒಂದು 40 ನಿಮಿಷ ಮಾತಾಡಬಹುದು ನಾನು ಎಂದೇ ಮುಂದೆ ನಿಮ್ಮ ದೃಷ್ಟ ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ಇವೆಂಟ್ ನಮ್ಮ ಮೇಷ್ಟ್ರ ಬಗ್ಗೆ ಒಂದು ಮಾತಾಡಬೇಕು ಏನಂತ ನಾನು ನಾನು 8 ಬಡಿ 8 ಓದಿದ್ದು 49ನೇ ಇಸ್ವಿಗೆ ಮುಗಿಸ್ತೇನೆ ನಾನು 1949ನೇ ಇಸ್ವಿ 48ಕ್ಕೆ ಮೊದಲನೇ ವರ್ಷದ ಇಂಟರ್ಮೀಡಿಯೇಟ್ ಪರೀಕ್ಷೆ 2ನೇ ವರ್ಷದ ಆಗ ಆರ್ಟ್ಸ್ ಹುಡುಗರಿಗೆ ಪ್ರತ್ಯೇಕವಾಗಿ ಹಳಗನ್ನಡ ಪಠ್ಯವನ್ನು ಒಂದನ್ನ ಇಡೋರು ಯಾಕೆಂದ್ರೆ ಸ್ವಲ್ಪ ಕಠಿಣವಾದ ಸೈನ್ಸ್ನವ್ರಿಗೆ ಇರಲಿಲ್ಲ ಆರ್ಟ್ಸ್ನವ್ರಿಗೆ ಮಾತ್ರ ಒಂದು ಪೇಪರ್ ಹೆಚ್ಚಾಗಿದ್ದು ಹಳಗನ್ನಡ ಪಠ್ಯ ಎಷ್ಟೋ ಜನ ಅದಕ್ಕೆ ಹೆದರ್ಕೊಂಡು ಬೇರೆ ಇನ್ನೇನು ವಿಷಯ ತಗೊಳ್ಳೋ ಅಂದರೆ ಆಮೇಲೆ ನನಗೆ ಒಂದು ಆಸಕ್ತಿ ಇತ್ತು ಅನ್ನೋದು ಆಮೇಲೆ ಅವರು ಬಹಳ ಅವಳು ಬಹಳ ರಾಗವಾಗಿ ಓದಿ ಹೇಳೋರು ಅದರ ಧ್ವನಿ ಅದರ ನಾದ ಲಯ ಬಿಕ್ಕಟ್ಟಾದಂತಹ ವಾಕ್ಯ ಸರಣಿ ಇದೆಲ್ಲ ಒಂದು ಅದು ಎಳೆ ವಯಸ್ಸು 17-18 ವರ್ಷ ನನಗೆ ಅವಾಗ ಆಕರ್ಷಣೆ ಹೆಚ್ಚಾಗಿತ್ತು ಆಮೇಲೆ ಪರೀಕ್ಷೆ ನಾನು ಹಾಗೆ ಓದ್ತಾ ಇದ್ದಾಗಲೇ ಅವ್ರು ಕೇಳಿದೆ ಸರ್ ನಾನು ಬಿ ಎ ಆನರ್ಸ್ ಮಾಡಬೇಕು ಅಂತ ಆಸೆ ಇದೆ ಏನ್ ಮಾಡಬೇಕು ಹಾಗೆ ಏನಿಲ್ಲ 100ಕ್ಕೆ 50 ನಂಬರ್ ಮ್ಯಾಲ ಬಂದಿದ್ರೆ ನನಗೆ ಸೀಟ್ ಸಿಗುತ್ತಪ್ಪ ಅಂದ್ರು ಬಂದು ಸೀಟ್ ಸಿಗುತ್ತೆ ಅದು ಆಮೇಲೆ ನಿರಂತರವಾಗಿ 4 ವರ್ಷ 53 ವರ್ಷ ಅಷ್ಟೇ ನಮಗೆ ಅವರು ಅಪ್ರಮಾಣ ಸಂಗ್ರಹ ಪಾಠ ಮಾಡಿದ್ರು ಅದಕ್ಕಿಂತ ಹೆಚ್ಚಾಗಿ ಅವರು ಆದರ್ಶದಲ್ಲಿ ಎಮ್ ಎವರೆಗೂ ದೃಶ್ಯ ಅಲ್ಲ ಆದರ್ಶದಲ್ಲಿ ವ್ಯಾಕರಣ ಕೂಡ ಪಾಠ ಮಾಡಿದ್ರು ಅದು ವಿಶೇಷವಾಗಿ ಹೊರಗಿನ ಸಂಗತಿಗಳು ಹೇಳೋದು ಹೇಳ್ತಾ ಇದ್ದಿದ್ದೆ ಹೆಚ್ಚು 5 ನಿಮಿಷ ಪಾಠ ಆದರೆ 45 ನಿಮಿಷ ಲೋಕಗ್ರಾಮ ಮಾತುಗಳು ಇರ್ತಾ ಇತ್ತು ಕತೆ ಹೇಳೋದಾಗಿ ಹೇಳೋರು ಇದೆಲ್ಲ ಇದ್ದಿದ್ದೆ ಕಣೆಯ ಪರೀಕ್ಷೆ ವಿಷಯ ಇದ್ದಿದ್ದೇನೆ ಇವೆಲ್ಲ ನೀವು ತಿಳ್ಕೋಬೇಕು ಅಂತ ಹೇಳಿ ಲೌಕಿಕವಾದ ಬೇರೆ ವಿಚಾರಗಳನ್ನು ತುಂಬಾ ಹೇಳಿದರು ಅವ್ರು ಸಾಮಾನ್ಯವಾಗಿ ಮೇಲಿಂದ ಹೇಳ್ತಾ ಇದ್ದ ಮಕ್ಕಳನ್ನೋ ಕಾಲಕ್ಕೆ ಬರಬಾರ್ದು ಕಣೆಯ ಹಾಗೆ ಅಂತಂದು ನಮ್ಮ ಸ್ಥಿತಿ ನೋಡೋದಕ್ಕೆ ಅನುಕಂಪ ಬರೋದು ಅವರಿಗೆ ನಮ್ಮ ಊಟ ತಿಂಡಿ ಅವರಲ್ಲಿ ಸುಪ್ರಸಿದ್ಧರು ಅವರೆಲ್ಲ ಅವ್ರ ಮನೆಯಲ್ಲಿ ನಾನು ವಾರದ ಊಟಕ್ಕೆ ಹೋಗುವಾಗ ಅವರು ದೊಡ್ಡ ಮರದಲ್ಲಿ ಅನ್ನ ತಗೊಂಬೋದು ಅದನ್ನ ಈಗ ತಳ್ಳಿದ್ರೆ ಇಷ್ಟ ಆಗೋದು ನನಗೆ ನಡುಕ ಏನು ಹಾಗೆ ಮುಗಿಸೋದು ಹಾಗೆ ಬಹಳ ಪ್ರೀತಿ ಈ ಊಟ ಮಾಡು ಇದನ್ನ ನೆಂಚ್ಕೊ ಅದನ್ನ ಏನು ಮಾಡು ಅಂತಂದ್ರೆ ಮಕ್ಕಳು ಹಾಗೆ ನೋಡ್ಕೋತಾ ಇದ್ರು ಮಕ್ಕಳು ಹಾಗೆ ನಮ್ಮನ್ನ ನೋಡ್ಕೋತಾ ಇದ್ರು ಆಮೇಲೂ ಮುಂದಕ್ಕೆ ನಾನು ಅವರ ಒಡನಾಟದಲ್ಲಿ ಇದ್ದೆ ಅವರು ತುಂಬಾ ವಿಶೇಷವಾಗಿ ದತ್ತ ಸಂಪಾದನೆಯ ಕ್ಷೇತ್ರದಲ್ಲಿ ಮೊದಲನೇ ಲೇಖನ ಅವ್ರು ಬರೆದ್ರು ಆಮೇಲೆ ಅವರು ಚಂಪು ಕಾವ್ಯಗಳ ಅಕಾರ ತೆರಿಕ್ರಮಣಿ ಅನೇಕ ಕಾವ್ಯ ಸಂಗ್ರಹಗಳು ಬರೆದು ಸೂಕ್ತಿ ಸುಧಾರಣವಾದಂತಹ ಸೊಸಾದ ಪುಸ್ತಕವನ್ನ ಅವರು ಎಡಿಟ್ ಮಾಡಿದ್ರು ಆಮೇಲೆ ಸಾಹಿತ್ಯ ಭಾರತಿ ಅಂತ ದೊಡ್ಡ ಗ್ರಂಥವನ್ನ ಅವರು ಇಡೀ ಸಮಗ್ರ ಭರತಕಂಠದ ಭಾಷೆಯ ಸಾಹಿತ್ಯದ ಒಂದು ಚರಿತ್ರೆಯನ್ನು ಅವರು ಮಾಡಿದ್ರು ಸಾವಿರಾರು ಇರ್ತಕ್ಕಂಥದ್ದು ಅದು ಅದ್ಭುತವಾದಂತಹ ಅದ್ಭುತವಾದಂತಹ ಶಕ್ತಿ ಅವರಿಗೆ ಇತ್ತು ತೇಜಸ್ವಿಯಾದ ವ್ಯಕ್ತಿಯವರು ಇಲ್ಲಿ ಅವರ ಹೆಸರಿನ ಅವರ ಜನ್ಮ ಶತಮಾನೋತ್ಸವ ಮಾಡಿದಾಗ ಆ ನೆನಪಾಗಿ ಇಲ್ಲಿ ಒಂದು ಅವರ ಹೆಸರಿನಲ್ಲಿ ಒಂದು ದತ್ತಿ ಉಪನ್ಯಾಸ ಏರ್ಪಾಡು ಆಗಬೇಕು ಅಂತ ನಾನು ಆಲೋಚನೆ ಮಾಡಿದಾಗ ನಾನು ಅಧ್ಯಕ್ಷನಾಗಿದ್ದೆ ಹಾಗೆ ರಾಘವಚಾರದ್ದು ಹಾಗೆ ಸೋಸಲೆ ಅಜಯ ಶಾಸ್ತ್ರಿ ನಮ್ಮ ಬಿ ರಾಮಸ್ವಾಮಿಯವರ ಹೆಸರಿನ ಕೆಲಸ ಇದೆಲ್ಲ ಆ ಪೀರಿಯಡ್ ಅಲ್ಲಿ ನನ್ನ ಆಲೋಚನೆಗೆ ಬಂದಿದ್ದು ತಕ್ಕ ಮಟ್ಟಿಗೆ ಅದು ಅದಾಯಿತು ಈಗಲೂ ಕೂಡ ಆ ಅವರ ಮಕ್ಕಳು ನನಗೆ ಬಹಳ ಆಪ್ತರಾಗಿ ಇದ್ದಾರೆ ತಂದೆಯ ನೆನಪನ್ನ ಅವರು ಅವರು ಬಹಳ ನೆನೀತಾ ಇದ್ದಾರೆ ಈಗ ವಿಷಯಕ್ಕೆ ಬಂದರೆ ಇದು ನನ್ನ ಆಯ್ಕೆಯ ವಿಷಯ ಈಗಾಗಲೇ ಹೇಳಿದ್ದೆ ಕನ್ನಡ ನಿಘಂಟು ರಚನೆಯಲ್ಲಿ ಶಬ್ದಾರ್ಥ ನಿರ್ಣಯದ ಸಾಧನೋಪಾಯಗಳು ಮೈಸೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ಕನ್ನಡ ನಿಘಂಟು 2ನೇ ಸಾರಿ ಪರಿಷ್ಕೃತ ಆಯ್ತಲ್ಲ ಅದರ ಪ್ರಧಾನ ಸಂಪಾದಕರು ಮುನ್ನುಡಿ ಒಳಗೆ ಕೆಲವು ಮಾತುಗಳನ್ನು ಬರೀತಾರೆ ಶುಭಾಭಿಪ್ರಾಯಗಳನ್ನ ಅರ್ಹತೆಗಳನ್ನ ಕಷ್ಟಗಳನ್ನ ಕುರಿತು ಹೇಳಿ ಒಂದು ಮಾತು ಬರೀತಾರೆ ಅದು ಎನ್ ಸುಬ್ರಹ್ಮಣ್ಯ ನನಗೆ ನಮ್ಮ ನನ್ನ ಹೆಸರಿನ ಪ್ರಶಸ್ತಿಯ ಮೊದಲು ಅವರಿಗೆ ಬಂತು ಪರಿಷತ್ತಿನಲ್ಲಿ ಬಹಳ ಕಷ್ಟಪಟ್ಟು ಅವರು ಆ ಪರಿಷ್ಕೃತ ಸಂಪುಟಗಳನ್ನು ತಗೊಂಡ್ರು ಅದು ಅವರ ಜೀವಿತಾವಧಿಯಲ್ಲಿ ತುಂಬಿತ್ತು 4 ಭಾಗ ಜೆ ಜೆ ಕೇಲಿಗಾರ್ ಎಂಬ ಅವನು 16-17ನೇ ಶತಮಾನ ಈ ಮಾತನ್ನು ಪ್ರಾಸಂಗಿಕವಾಗಿ ಅವರು ಉದ್ಧರಿಸಿದ್ದಾರೆ ಕೇಲಿಗಾರ್ ಅಂತ ಅವನ ಹೆಸರು 16-17ನೇ ಶತಮಾನದ ನಡುವೆ ಇದೆ ಪರಮ ಕೊಲೆಪಾತಕಗಳಿಗೆ ಗಲ್ಲು ಶಿಕ್ಷೆಯನ್ನಾಗಲಿ ಕಠಿಣ ಸಜೆಯನ್ನಾಗಲಿ ವಿಧಿಸಬಾರದು
ಅವರಿಗೆ ನಿಘಂಟು ರಚನೆಯ ಶಿಕ್ಷೆ ಕೊಟ್ಟು ಬರಿ ಪರಮ ಕೊಲೆಪಾತಕಿಗಳಿಗೆ ಗಲ್ಲು ಶಿಕ್ಷೆಯನ್ನಾಗಲಿ ಕಠಿಣ ಸಜೆಯನ್ನಾಗಲಿ ವಿಧಿಸಬಾರದು. ಅವರಿಗೆ ನಿಘಂಟು ರಚನೆಯ ಶಿಕ್ಷೆ ಕೊಟ್ಟು ಬಲಿ ಹಾಕಬೇಕು. ಏಕೆಂದರೆ ಈ ಕೆಲಸದಲ್ಲಿ ಎಲ್ಲ ಬಗೆಯ ಚಿತ್ರಹಿಂಸೆಗಳು ಅಡಗಿವೆ. ಇಷ್ಟಾಗಿ ಕಟ್ಟಸೆ ಬರುತ್ತದೆ ಅಂತ ಮುಂದೆ ಇನ್ನೊಂದು ವಾಕ್ಯ ಇದೆ. ಡಾಕ್ಟರ್ ಆನೆ ಉಪಾಧ್ಯಾಯರ ನಿಕಟವಾದ ಪರಿಚಯ ಆಗಿತ್ತು ನಮಗೆ, ಹಿರಿಯರು ಅವರು, ಅವರ ಮಾರ್ಗದರ್ಶನ ನಮಗೆ ಇತ್ತು. ಅವರು ಹೀಗೆ ಏನಾದರೂ ಶಬ್ದಾರ್ಥಗಳ ವಿಚಾರ ಹೇಳುವಾಗ ಮೋನಿಯರ್ ವಿಲಿಯಮ್ಸ್ ಸಂಸ್ಕೃತ ಕೋಶದ ಬಗ್ಗೆ ಅವರು ಹೇಳೋದು ತುಂಬಾ ತಪ್ಪುಗಳಿದೆಯಪ್ಪ. ಅದರಲ್ಲಿ ಅವರು ನಮಗೆ ನಿಘಂಟುಕಾರರು, ನಮಗೆ ಮನುಷ್ಯರು ತಾನೆ. ಆದ್ರೆ ನಮಗೇನಂದ್ರೆ ಕೊನೆಯದಾಗಿ ಒಂದು ಯಾವ್ದಾದ್ರು ಒಂದು ಅಧಿಕೃತವಾಗಿ ಒಂದು ಅನುಸರಿಸಬೇಕಲ್ಲ, ಒಂದು ಕೋಶಾಂತದಿಂದ ತಾನೇ ನಾವು ವಿಷಯಗಳನ್ನ ತಗೊಳ್ಳೋದು, ಕೊಡದಲ್ಲೇ ತಪ್ಪಿದೆ ಅನ್ನೋದು ಎಲ್ಲೋ ಕೆಲವರು ತಿಳಿಯುತ್ತೆ. ಸಾಮಾನ್ಯ ಡಿ ಎನ್ ನರಸಿಂಹಾಚಾರ್ಯ ಹತ್ರ ಒಂದು ಸರಿ, ಅವ್ರು ನನ್ನ ಗುರುಗಳು, ನನ್ನ ಮಾರ್ಗದರ್ಶಕರು, ಅವ್ರ ಹತ್ರ ನಾನು ಕೇಳಿದೆ, ಸಾರ್ ಇದೊಂದು ಕಾವ್ಯ ಸಂಗ್ರಹ ಬಂದಿದೆ, ಇಲ್ಲೊಂದು ಕಠಿಣ ಪದಕೋಶ ಕೊಟ್ಟಿದ್ದಾರೆ, ಏನ್ ಸರ್ ಇದೆಲ್ಲ ಅರ್ಥಗಳೆಲ್ಲ ತಪ್ಪುಗಳಿವೆಯಲ್ಲ ಹಾಗೆ. ಅದಕ್ಕೆ ಅವರೇನು ಹೇಳಿದ್ರು, ಹೋಗೇ ಹೋಗೇ ಡಿಕ್ಷನರಿಗಳಲ್ಲೇ ತಪ್ಪಿರ್ತದೆ, ನೀನು ಇಂತ ಅಮ್ಮದ ಹೇಳ್ತಾ ಇದೆ, ಡಿಕ್ಷನರಿಗಳಲ್ಲೇ ತಪ್ಪಿರುತ್ತೆ, ಸುಮ್ಮನೆ ಇದೆಲ್ಲ ಏನು ಹಾಗೆ ಅವ್ರಿಗೆ ಗೊತ್ತು. ಈಗ ನಮ್ಗೆ ಗೊತ್ತಾಗ್ತದೆ ನಮ್ಮ ಪರಿಷತ್ತಿನ ಡಿಕ್ಷನರಿ ನಾವು ಏನ್ ಮಾಡಿದ್ದೀವಿ, ಮಾಡಿದ್ದೀವಿ ಒಳ್ಳೆ ಕೆಲಸವೇ, ನಮ್ಮ ಶಕ್ತಿ ಎಷ್ಟು ಸಾಧ್ಯವೋ ಅಷ್ಟು ಮಾಡಿದ್ದೀವಿ. ಅದ್ರ ಬೇಕಾದಷ್ಟು ತಪ್ಪುಗಳಿವೆ, ಬೇಕಾದಷ್ಟು ಕೊರತೆಗಳಿವೆ, ಆ ಕೊರತೆಗಳು ಹೀಗೆ ತಿದ್ದುಕೊಂಡು ಹೋಗ್ಬೇಕು. ಶಬ್ದಾರ್ಥಗಳ ವಿವರಣೆಯಲ್ಲಿ ವೃತ್ತಿ, ವ್ಯಾಖ್ಯಾನ, ತಾತ್ಪರ್ಯ, ಟೀಕೆ, ಟಿಪ್ಪಣಿ, ಪಂಚಿಕೆ, ವಿವೃತಿ, ನ್ಯಾಸ, ಪದ್ಧತಿ, ಹೀಗೆ ಹಲವು ಬಗೆಯ ಸಾಧನೆಗಳನ್ನು ಅನುಸರಿಸುವ ಪದ್ಧತಿ ಇದೆ, ಅನುಸರಿಸುವ ಕ್ರಮ ಇದೆ. ಕೋಶ ಅಥವಾ ನಿಘಂಟು ಕೂಡ ಅಂತ ಒಂದು ಸಾಧನೆ. ಅದರ ಸ್ಥಾನ ಸಂಕ್ಷಿಪ್ತತೆ ನಿರ್ದಿಷ್ಟತೆಗಳಿಂದಾಗಿ ಅತಿಶಯವಾಗಿ ಸಂಕ್ಷಿಪ್ತವಾಗಿ ನಿರ್ದಿಷ್ಟವಾಗಿ ಗೊತ್ತಾದ ಭಾಷೆಯೊಂದರ ಪದಗಳನ್ನು ಒಂದು ವ್ಯವಸ್ಥಿತ ಕ್ರಮದಲ್ಲಿ ಸರಣಿ ಮಾಡಿ ಆ ಪದಗಳಲ್ಲಿ ಒಂದೊಂದರ ಅವು ಬಿಡಿಯಾಗಿರಲಿ ಸಮಾಸವಾಗಿರಲಿ ವಾಚ್ಯಾರ್ಥ ಅರ್ಥಛಾಯೆಗಳು ಜ್ಞಾನಾರ್ಥಗಳು ಎಲ್ಲವನ್ನು ನಿಸ್ಸಂದಿಗ್ಧವಾಗಿಯೂ ಅತ್ಯಂತ ಸಂಕ್ಷಿಪ್ತವಾಗಿಯೂ ನಿರೂಪಿಸುವುದು ಇಲ್ಲಿಯ ಉದ್ದೇಶವಾಗಿರುತ್ತದೆ. ಎಷ್ಟು ಚೆನ್ನಾಗಿ ಈ ಉದ್ದೇಶ ನೆರವೇರುತ್ತದೆಯೋ ಅಷ್ಟು ಪ್ರಾಮಾಣ್ಯದಿಂದ ಆ ನಿಘಂಟು ಉಪಾದೇಯವಾಗುತ್ತದೆ. ಈ ಪ್ರಾಮಾಣ್ಯ ಪ್ರಯೋಗಗಳ ಬಲದಿಂದ ಹಾಗೂ ಜ್ಞಾತಿ ಪದಗಳ ಪೋಷಕ ಆಧಾರಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಒಂದು ನಿಘಂಟಿನ ಶಬ್ದಾರ್ಥದ ಪ್ರಾಮಾಣ್ಯ ಆಗತಕ್ಕಂಥದ್ದು ಪ್ರಯೋಗಗಳ ಬಲದಿಂದ ಹಾಗೂ ಜ್ಞಾತಿ ಪದಗಳ ಕಗ್ನೇಟಿವ್ಸ್ ಪೋಷಕ ಆಧಾರಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಶಬ್ದಾರ್ಥಗಳನ್ನು ನಿರ್ಣಯಿಸುವುದಕ್ಕೆ 8 ವಿಧ ಉಪಾಯಗಳನ್ನು ಹೇಳುವ ಒಂದು ಹಳೆಯ ಮಾತು, ಅದನ್ನು ವೃದ್ಧ ವಚನ ಅಂತ ಹೇಳಿ ಕರೀತಾರೆ. ಯಾರು ಬರೆದರೋ, ಯಾವಾಗ ಬರೆದರೋ ಯಾರು ಹೇಳುವುದಿಲ್ಲ. ಒಂದು ಒಂದು ಮಂದಾಕ್ರಾಂತ ಇಂದ್ರವಜ್ರ ವೃತ್ತದಲ್ಲಿ ಶಕ್ತಿಗ್ರಹಂ ವ್ಯಾಕರಣೋಪಮಾನ ಕೋಶ ಆಪ್ತವಾಕ್ಯಾತ್ ವ್ಯವಹಾರತಶ್ಚ ವಾಕ್ಯಸ್ಯ ಶೇಷಾತ್ ವಿವೃತೇರ್ ವದಂತಿ ಸಾನ್ನಿಧ್ಯತಃ ಸಿದ್ಧ ಪದಸ್ಯ ವೃದ್ಧಾಃ. ಡಾಕ್ಟರ್ ಎ ವೆಂಕಸುಬ್ಬಯ್ಯನವರು ಅವರೊಬ್ಬರು ದೈತ್ಯರು, ಬಹಳ ಅಸಾಧ್ಯರು ಅವರು. ಅವ್ರ ಉಪಕಚ್ಚಿಗಳು ಜಾಸ್ತಿ ಆಗೋದ್ರೆ ಕಷ್ಟ ಆಗ್ತದೆ, ಆದ್ರಿಂದ ನೇರ ಆಗ್ತದೆ. ಬಹಳ ದೊಡ್ಡ ಜನ ಅವರೆಲ್ಲ ಪುರಾತನ ಪುರುಷರು. ಅವರು ತಮ್ಮ ವೇದಾರ್ಥ ಮೀಮಾಂಸೆ ಅವರು ಹೇಳೋದು ಇಲ್ಲಿ 210 ಶಬ್ದಗಳಿವೆ. ಇದಕ್ಕೆ ನನ್ನ ಜೀವಿತ ಕಾಲದಲ್ಲಿ ಸರಿಯಾಗಿ ಅರ್ಥ ಹೇಳಲು ಸಾಧ್ಯ ಆದರೆ ನನ್ನ ಬದುಕಿನ ಇದು ಮುಗಿತಪ್ಪ, ಉದ್ದೇಶ ಮುಗೀತು. ಹಾಗೆ ಥ್ರೂ ಔಟ್ ಅಂದರೆ ಲೋಕಪ್ರಸಿದ್ಧ ಆಗಿದೆ, ಬರೀ ಕರ್ನಾಟಕದಲ್ಲಿ ಇಂಡಿಯಾದಲ್ಲ, ಜರ್ಮನಿ ಒಳಗೆ ಮತ್ತೊಂದು ಕಡೆ ಎಲ್ಲ ಕಡೆ ಪ್ರಸಿದ್ಧ ಆಗಿದೆ. ಪಂಚತಂತ್ರ ಸ್ಟಡೀಸ್, ವೇದಿಕ್ ಸ್ಟಡೀಸ್ ಎರಡು ಪ್ರಮುಖವಾಗಿ ಅವರ ಕ್ಷೇತ್ರಗಳು. ಅವರಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಒಂದು 10 ಜನರ ಪೈಕಿ ಅವರು ಒಬ್ಬರು ಅಂತ ಹೇಳಿ ನನಗೆ ಕೇಳಿಸ್ತಿದ್ದರು. ಅವರು ವೇದಾರ್ಥ ಮೀಮಾಂಸೆ ಎಂಬ ವಿಶೇಷೋಪನ್ಯಾಸದಲ್ಲಿ ಅನೇಕ ಇದಿದೆ ವೇದಾರ್ಥ ಸಂಬಂಧವಾದ ಒಂದು ಒಂದು 4 ಪದಗಳ ಬಗ್ಗೆ ಒಂದು 600 ಪುಟದ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕ ಎಲ್ಲೋ ಉತ್ತರ ಭಾರತದ ಯಾವುದೋ ಒಂದು ಪ್ರಾಚ್ಯ ವಿದ್ಯಾ ಸಂಸ್ಥೆ ಅದನ್ನು ಪ್ರಕಟ ಮಾಡಿದೆ. ಅದಕ್ಕೆ 600 ತರಿಸ್ಕೊಂಡೆ ನಾನು, ನೋಡೋಣ. ಯಾಕೆಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಕೆಲಸ ಮಾಡಿದೆ ನಾನು. ಯಾಕೆ ಹೇಳಿದೆ ಅಂದರೆ ಅದು ಅದು 4 ಪದಗಳಿಗೆ ಸಂಬಂಧಪಟ್ಟಿದ್ದು. ಒಂದು ಜೀವ ಅದನ್ನು ಋತ್ ಸತ್ ಈ ಸಂಬಂಧವಾದ ಋತ ಸತ್ ಈ ಸಂಬಂಧವಾದಂತಹ ಶಬ್ದಗಳಿಗೆ ವಿಭಕ್ತಿ ಸೇರಿದ್ದರು.
ಅದರಲ್ಲಿ ಆ ತರ ಇನ್ನೂ ಎರಡು ಪುಸ್ತಕ ವೇದಿಕ್ ಸ್ಟಡೀಸ್ ವಾಲ್ಯೂಮ್ 18 ಎಲ್ಲ 1930 ಶಾಸನ ಉಕ್ತವಾದ ಶಬ್ದಾರ್ಥ ನಿರ್ಣಯದ 8 ಉಪಾಯಗಳಂದ್ರೆ ವ್ಯಾಕರಣ ಉಪಮಾನ ಕೋಶ ಆಪ್ತವಾಕ್ಯ ವ್ಯವಹಾರ ವಾಕ್ಯಶೇಷ ವಿವೃತಿ ಮತ್ತು ಸಿದ್ಧಪದ ಸಾನ್ನಿಧ್ಯ ಈ ವೃದ್ಧವಚನದಲ್ಲಿ ಹೇಳಿದ ಉಪಾಯಗಳು ಲೌಕಿಕ ಸಾಹಿತ್ಯಕ್ಕೆ ಮಾತ್ರವಲ್ಲದೆ ಅನ್ಯ ಭಾರತೀಯ ಭಾಷೆಗಳ ಸಾಹಿತ್ಯಕ್ಕೆ ಕೂಡ ಅನ್ವಯಿಸುತ್ತವೆ ಎಂದು ಹೇಳಿದರು ಆಯಾ ಭಾಷೆಯ ವಿಸ್ತೃತ ಪದಭಂಡಾರದ ಅರ್ಥಗಳನ್ನು ಗೊತ್ತು ಮಾಡಲು ಈ ಉಪಾಯಗಳಲ್ಲಿ ಒಂದಲ್ಲ ಒಂದು ಅಥವಾ ಒಂದಕ್ಕೆ ಒಂದು ಕೂಡಿ ಸಹಾಯ ಮಾಡುತ್ತವೆ ಎನ್ನುವುದು ನಿಘಂಟುಕಾರರಿಗಾಗಲೇ ಕಂಡುಕೊಂಡಿರುವ ವಿಚಾರ ಪ್ರಸ್ತುತ ಈ ಉಪಾಯಗಳ ಸಹಾಯವನ್ನು ನಾನು ಒಬ್ಬ ಪ್ರಾಚೀನ ಸಾಹಿತ್ಯದ ಅಭ್ಯಾಸಿಯಾಗಿ ನಿಘಂಟುಕಾರನಾಗಿ ಹೇಗೆ ಪಡೆದುಕೊಂಡೆ ಎಂಬುದನ್ನು ನನ್ನ ಅನುಭವದ ಕೆಲವು ಸಂದರ್ಭಗಳ ಬಲದಿಂದ ಇಲ್ಲಿ ನಾನು ತಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ ವ್ಯಾಕರಣ ಮಾಡುವ ಸಹಾಯ ಅಂದರೆ ವ್ಯಾಕರಣ ಜ್ಞಾನ ಇರಬೇಕು ಅನೇಕ ವೇಳೆ ಮಾತು ಬೇರೆ ಬಂದವನಿಗೆ ಎಲೆ ದೂರಲೇಕೆ ಬೇರೆ ಸಮಾಜದವರೇ ಗೊತ್ತಿದೆ ಈ ಎಲೆ ಸಮಾಜದ ಏನೇ ಹೇಳ್ತೀಯ ಗೊತ್ತಿ ಅನೇಕ ವೇಳೆ ನಿಮಗೂ ಗೊತ್ತಿರ್ತದೆ ಅದು ಬೇರೆ ಬೇರೆ ಕಡೆಗಳಲ್ಲಿ ವಿಚಾರ ನಾನು ಹೇಳಿದ್ದೀನಿ ಬೇರೆಯವರು ಹೇಳ್ತಾ ಇಲ್ಲಿ ಅಗ್ರಣೆ ಚಂದ್ರಪುರ ಪುರಾಣದಲ್ಲಿ 1180 ಇವನ ಕಾಲ ಒಂದು ಪದ್ಯ ಬರೀತಾರೆ ಪರಿಜನ ಫಲವ ಕ್ಷೇತ್ರೋತ್ಕರ ಬಂಧು ಸಮೂಹ ಭವನ ಮಹಿಳಾವಳಿ ಎಂಬ ಗುರುತರ ಪವರ್ಗ ಚಿಂತಾ ಪರಿಗತನ್ ಅಪವರ್ಗ ಚಿಂತೆಯನ್ನು ಮಾಡುಕುಮೆ ಪವರ್ಗ ಚಿಂತಾ ಪರಿಗತನ್ ಅಪವರ್ಗದ ಚಿಂತೆ ಅವನು ಪವರ್ಗ ಚಿಂತೆಯನ್ನು ಅಪವರ್ಗ ಚಿಂತೆ ಅಪವರ್ಗ ಮೋಕ್ಷ ಪವರ್ಗ ಚಿಂತೆ ಇದೀ ನೀವು ವ್ಯಾಕರಣ ಗೊತ್ತಿರಬೇಕು ಅಂದ್ರೆ ಪರಿಜನ ಫಲವ ಕ್ಷೇತ್ರ ಒಂದು ಸಮೂಹ ಭಾವನ ಮಹಿಳಾ ಅಲ್ಲಿ ಇದರಲ್ಲಿ ಈ ವ್ಯಾಕರಣದ ಏನ್ ಪವರ್ಗ ಏನ್ ಪವರ್ಗ ಪಾಸಮೂಹ ವ್ಯಾಕರಣ ತಿಳುವಳಿಕೆ ಬೇಕಾಗ್ತದೆ ಅದೇ ಕಾವ್ಯದ ಇನ್ನೊಂದು ಉದಾಹರಣೆ ಪಿರಿರುಂ ರೇಫದ್ವಯ ಭಾಸುರಮನ್ ಚಂದ್ರಪ್ರಭಾಂಕಮನ್ ನಲವಿಂದೆ ಉಚ್ಚರಿಸಿ ಮೊರೆವ ಬಳಿಗಳೇ ಅದರೊಳ ವಿರೇಪ ನಾಮಗಳಾದುವು ಅಂದಿನ್ ಬಳಿಯನ್ ಅಂದಿನ್ ಬಳಿಯಂ ಇದು ದುಂಬಿಗಳಿಗೆ ದ್ವಿರೇಪ ಅಂತ ಹ್ಯಾಕ್ ಹೆಸರು ಬಂತಪ್ಪ ಅಂದ್ರೆ ಚಂದ್ರಪ್ರಭಾ ಅನ್ನೋದ್ರಲ್ಲಿ ಎರಡು ರೇಖೆ ಇದೆ ಚಂದ್ರಪ್ರಭಾ ಎರಡು ರೇಖೆ ಇದೆ ಆದ್ರೆ ಈ ವಿಶೇಷವಾಗಿ ಎರಡು ಪ್ರಕಾರಗಳಿರತಕ್ಕಂತಹ ಚಂದ್ರಪ್ರಭಾ ಅನ್ನೋ ಹೆಸರನ್ನ ಉಚ್ಚರಿಸಿ ದುಂಬಿಗಳು ದ್ವಿರೇಪಗಳಾದವು ಅಲ್ಲಿ ವಾಸ್ತವವಾಗಿ ಭ್ರಮರ ಅನ್ನೋ ಶಬ್ದ ಇದೆಯಲ್ಲ ಆ ಭ್ರಮರ ಅನ್ನೋದ್ರಲ್ಲಿ ಎರಡು ರಕಾರ ಇದೆ ಅದು ಪ್ರಸಿದ್ಧವಾದ ವ್ಯಾಕರಣ ಸಿದ್ಧವಾಗಿರ್ತಕ್ಕಂಥ ರೇಪ ಎರಡು ರೇಪ ಅಂದ್ರೆ ಭ್ರಮರ ಅನ್ನೋ ಶಬ್ದದಿಂದಾಗಿ ಅದು ಅದು ಕವಿ ವಂಚಮತ್ಕಾರವನ್ನು ಅಲ್ಲಿ ಮಾಡಿದ್ದಾನೆ ಉಪಮಾನ ಮಾಡುವ ಸಹಾಯ ಇದೇನು ಉದಾಹರಣೆ ಮಾತ್ರ ಇನ್ನು ಹೇಳ್ಬೋದಾದ್ರೆ ನೋಡಿ ಶ್ರೀಯ ನರಾತಿ ಸಾಧನ ಪಯೋನಿಧಿಯೊಳ್ ಪಡೆದು ಧರಿತ್ರಿಯನ್ ಜೀಯನೇ ಬೇಡಿಕೊಳ್ಳದೆ ವಿರೋಧಿ ನರೇಂದ್ರನನ್ನು ಒತ್ತಿಕೊಂಡು ಆತ್ಮೀಯ ಅದು ಮುಂದಕ್ಕೆ ಬರ್ತದೆ ಇಲ್ಲಿ ಜೀಯನೇ ಜೀಯ ಎನೆ ಅಂತ ಬಿಡಿಸ್ಬೇಕೆ ಜಿ ಪ್ಲಸ್ ಎನೆ ಅಂತ ಹೇಳಿ ಯಕಾರಾಗಮವಾಯಿತು ಅಂತ ಹೇಳಬೇಕೆ ಜಿಯ ಪ್ಲಸ್ ಎನೆ ಅಂತ ಹೇಳಿ ಯಕಾರ ಪೂರ್ವ ಸ್ವರ ಲೋಪ ಸಂಧಿ ಆಯಿತು ಅಂತ ಹೇಳಬೇಕೆ ಹಾಕಿ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ದೊಡ್ಡ ದೊಡ್ಡ ವಿದ್ವಾಂಸರು ಜಿ ಪ್ಲಸ್ ಎನೆ ಪಾಠ ಹೇಳಿದ್ದಾರೆ ಮತ್ತೆ ನನ್ನ ಹತ್ರಲ್ಲೂ ವಾದ ಮಾಡಿದ್ದಾರೆ ಅದಕ್ಕೋಸ್ಕರ ಆದ್ರೆ ಅದೇ ಪಂಪ ಭಾರತದಲ್ಲೇನೆ ಬೇರೆ ಕಡೆ ಜಿಯ ಅಂತ ಅವ್ರು ಬಿಡಿಸ್ಕೊಡ್ತಾನೆ ಜೊತೆಗೆ ವ್ಯಾಕರಣದಲ್ಲಿ ಶಬ್ದಮಂಡಲದಲ್ಲಿ ಕೆಲ ಸಂಧಿ ವಿಚಾರ ಹೇಳುವಾಗ ಜಿಯ ಅಂತ ರೂಪ ಕೊಟ್ಟು ಅದನ್ನು ಇನ್ಯಾವುದು ಶಬ್ದ ಜೊತೆ ಸೇರಿಸ್ತಾನೆ ಆದ್ರಿಂದ ಇದು ವ್ಯಾಕರಣದ ಸ್ಪಷ್ಟವಾದ ತಿಳುವಳಿಕೆ ಇದ್ರೆ ಇಲ್ಲದೇ ಇದ್ರೆ ಅವ್ರು ಹೇಳಿದ್ದು ಎಸ್ ಎಸ್ ಅಂತ ಅವ್ರು ಒಪ್ಕೋಬೇಕಾಗ್ತದೆ ಉಪಮಾನ ಮಾಡುವ ಸಹಾಯ ಪಂಪ ಭಾರತದಲ್ಲಿ ದುರ್ಯೋಧನ ಕರ್ಣನಿಗೆ ಅಂಗರಾಜ್ಯದ ಒಡೆತನ ಕೊಟ್ಟ ಮೇಲೆ ನಿತ್ಯ ದಾನಕ್ಕೆ ದೇವ ಸಬಳದ 18 ಕೋಟಿ ಪೊನ್ನು ಮನ್ನಿತ್ತು ಅಂತ ಒಂದ್ ಕಡೆ ಬರುತ್ತೆ ದುರ್ಯೋಧನ ಕರ್ಣನಿಗೆ ಅಂಗರಾಜ್ಯದ ಒಡೆತನ ಕೊಟ್ಟ ಮೇಲೆ ನಿತ್ಯ ದಾನಕ್ಕೆ ದೇವ ಸಬಳದ 18 ಕೋಟಿ ಪೊನ್ನು ಮನ್ನಿತ್ತು ಒಂದ್ ಕಡೆ ಕರ್ಣನಿಗೆ ಆತನ ಜನ್ಮ ರಹಸ್ಯ ತಿಳಿಸಿ ಪಾಂಡವ ಪಕ್ಷಕ್ಕೆ ಸೆಳೆಯಲು ಪ್ರಯತ್ನಿಸಿದಾಗ ಸೂರ್ಯೋಪಾಸನೆಗೆ ಮೊದಲು ಕರ್ಣ ಬ್ರಾಹ್ಮಣನ್ ಯಾರು
ಕರ್ಣನಿಗೆ ಆತನ ಜನ್ಮರಾಶಿ ತಿಳಿಸಿ ಪಾಂಡವ ಪಕ್ಷಕ್ಕೆ ಸೆಳೆಯಲು ಪ್ರಯತ್ನಿಸಿದಾಗ ಸೂರ್ಯೋಪಾಸನೆಗೆ ಮೊದಲು ಕರ್ಣ ಬ್ರಾಹ್ಮಣನಿಗೆ ದಾನ ಮಾಡಿದ ವೇಳೆ ದುರ್ಯೋಧನನ್ ಅಟ್ಟಿದ ದೇವ ಸವಳದ 18 ಕೋಟಿ ಪೊಂಡವನ್ನು ಒಟ್ಟಿ ಬೆಟ್ಟಾಗಿ ಕುಂಜಿಸಿ ದೊಡ್ಡದಾಗಿ ರಾಶಿ ಹಾಕದಂತೆ. ಇನ್ನೊಂದು ಕಡೆ ಕುರುಕ್ಷೇತ್ರದ ಕಾಳಗದಲ್ಲಿ ಕರ್ಣನಿಗೆ ವೀರಪಟ್ಟ ಕಟ್ಟುವಾಗ ಮತ್ತೆ ದೇವ ಸಬಳದ 18 ಕೋಟಿ ಪೊನ್ನುವನ್ನು ತರಿಸಿಕೊಟ್ಟು ಅಂತ ಹೇಳಿ ಮೂರು ಪ್ರಸಂಗಗಳು ದೇವ ಸಬಳ ದೇವ ಸವಳ ಅಂತ ಮಾತ್ರ ಬಂದಿದೆ. ಪಂಪ ಭಾರತ ನಿಘಂಟು 1921 ಆ ಸುಮಾರು 26 ಆ ಸುಮಾರಲ್ಲಿ ಅದು ಎಡಿಟ್ ಫಸ್ಟ್ ಕ್ಲಾಸ್ ಎಡಿಷನ್. ಆ ಕಾಲ ಪಂಡಿತರುಗಳು ದಿನಗಟ್ಟಲೆ ತಿಂಗಳುಗಟ್ಟಲೆ
ಮಿಂಚುಗಳ ಕಟ್ಟು ಪಟ್ಟಣ ಮಿಂಚುಗಳ ರಾಶಿ ವಿದ್ಯುತ್ ಕದಂಬಕನ ವೈರಿ ಗಜೇಂದ್ರನ ವೈರಿಗಳಿಗೆ ವೈರಿ ವೈರಿ ವೈರಿಗ ವೈರಿ ಗಜಕ್ಕೆ ವೈರಿ ಗಜೇಂದ್ರನ ಬಸಕ ನಾನು ಬಂದು ಒಬ್ಬರು ಮಾತ್ರ ಅವ್ರ ಬಗ್ಗೆ ನನಗೆ ತುಂಬ ಗೌರವ ಈಚೆ ತೀರ್ಕೊಂಡ್ರು ಅವರು ಎಸ್ ಕೆಲಾಯ ಇಡೀ ಶಬ್ದ ಮಾಡಿದ ಅರ್ಪಣವನ್ನ ಅವರು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡ ಶಂಕರ್ ಕೆದಲಾಯ ಅವರಿಗೆ ಬಿ ಎಂ ಸಿ ಕಂಠೆ ನಮ್ಮ ಚಿದಾನಂದಮೂರ್ತಿ ಹೆಸರನ್ನು ಪ್ರಶಸ್ತಿ ಕೊಡಲೇಬೇಕು ಹಾಗೆ ನಾನು ಮಾಡಿ ಆಮೇಲೆ ಅವ್ರು ಬಂತು ಕೊಟ್ಟು ಯಾಕೆ ಹೇಳಿದೆ ಅಂದ್ರೆ ಅವರು ಸಂದೇಹ ಪಡ್ತಾರೆ ಏನ್ ಅರ್ಥ ಆಗ್ತಾ ಇಲ್ವಲ್ಲ ಇದು ಸಮಸ್ಯೆ ಇದೆ ಅಂತ ಹೇಳೋದಿದೆ ಆಮೇಲೆ ಈ ನಮ್ಮ ಬಹುಶಃ ತೆಕ್ಕುಂಜ ಗೋಪಾಲಕೃಷ್ಣ ಗದಾಯದ ದರ್ಪಣ ಒಂದು ಬಂದಿದೆ ಗದಾಯದ ದರ್ಪಣದಲ್ಲಿ ಸುಬ್ರಾಯಘಟ್ ವೈರಿ ಗಜೇಂದ್ರನ ಬಸಕನ ಈ ಇದು ಇದು ವಿಶೇಷವಾಗಿ ತಕೊಂಡು ಆನೆ ಬಸಕ ಎಂಬ ಹೆಸರಿನ ಆನೆ ಇಲ್ಲಿದೆ ಮಹಾಭಾರತದಲ್ಲಿ ಇರ್ಬೇಕಲ್ಲ ಆದ್ರೆ ವಾಸ್ತವವಾಗಿ ಬೊಗಳ ನಾಯಿ ಅಂತ ಅರ್ಥ ಬಸಕ ಅಂತ ಸಂಸ್ಕೃತದಲ್ಲಿ ಒಂದು ಮಾತಿದೆ ಕಾವ್ಯಾವಲೋಕನ ಮಧ್ಯೆ ಜ್ಞಾಪಕ ಬಂತು ನನಗೆ ಒಳ ಕೈಯೊಳಿದ್ದು ಅಂದ್ರೆ ಹೊಲದ ಒಳಗಡೆ ಅನುಕೂಲವಾದ ಒಳ್ಳೆ ಕಂಫರ್ಟಬಲ್ ಝೋನ್ ನಲ್ಲಿ ಬಿಡುತ್ತದೆ ಒಳ ಕೈಯೊಳಿದು ಪಲ್ಗಿರಿದು ಒಳಬಾಲಂಗೊಂಡು ಬಾಲ ಒಳಕ್ಕೆ ಹಾಕೊಂಡಿರುತ್ತದೆ ಒಳ ಕೈಯೊಳಿದು ಪಲ್ಗಿರಿದು ಒಳಬಾಲಂಗೊಂಡು ಮೊರೆವ ಹಸಕನ ತೆರದಿಂ ಓ ಅಂತ ಹೊಗಳಂತ ನಾಯಿ ಹಾಗೆ ಒಳಬುಕ್ಕು ದುರ್ಗಮನ್ ಶತ್ರು ಸಂಚಲ ಚಿತ್ತನ್ ನುಡಿಗುಂ ಎಮಗೆ ಬಲ್ಗಂಡಿ ಒಳಗಡೆ ಕೋಟೆ ಒಳಗೆ ಸೇರ್ಕೊಂಡ್ಬಿಟ್ಟು ನನ್ನ ಸಮಾನ ಯಾರಿಲ್ಲ ಏನ್ ಬಟ್ಟೆ ನೋಡ್ತೀನಿ ಹಾಗೆ ಅಂತ ಎಲ್ಲ ಹೇಳಿ ಹದಸ್ತಾ ಇದ್ದಾನೆ ನಾಯಿ ಹಾಗೆ ಅವನು ಅಶಕನ ಮರೆವ ಅಶಕನ ಸೊ ಈ ಪದ್ಯದಲ್ಲಿ ಬಕನನ್ನ ಬೊಗಳೋ ನಾಯಿ ಅಂತ ಹೇಳಿ ಅವನು ಭೀಮ ಹೇಳ್ತಾ ಇದ್ದಾನೆ ಕವಿ ಕದಂಬಕನ ವೈರಿ ಗಜೇಂದ್ರನ ಬಸಕನನ್ ಬಂದ ಆ ನಾಯಿನ ಹೊಡೆದು ಹಾಕಲ ಅಂತ ಹೇಳ್ತಾನೆ ಸೊ ಇದು ಸಾದೃಶ್ಯ ನನಗೆ ಇದರಿಂದ ಗೊತ್ತಾಯ್ತು ಮತ್ತೊಂದು ಉದಾಹರಣೆ ರನ್ನ ಕಂದದಲ್ಲಿ ನಿಘಂಟದು ಶಬ್ದಮಣಿದ ಪ್ರಯೋಗ ಸಾರದಲ್ಲಿ ಬಳವತ್ತು ಎಂದು ಅಂಕದೌಷಧಂ ಎಂಬ ಒಂದು ಉಲ್ಲೇಖವಿದೆ ಇದು ಏನಂದ್ರೆ ಅಷ್ಟು ಕಾಲದಿಂದ ಒಂದು ಒಂದು ಇದು ಉಪಾಧ್ಯಾಯವನ್ನು ಮಾತಾಡೋದು ಒಂದು ನಿಘಂಟಲ್ಲಿ ಒಂದು ತಪ್ಪು ಉಲ್ಲೇಖ ಬಂದ್ರೆ 100 ಇಯರ್ಸ್ ಆದರೂ ಅದನ್ನು ತೆಗೆಯುವ ಹಾಕೋಕ್ಕಾಗಲ್ಲ ಅಂತ ಇಟ್ ವಿಲ್ ಟೇಕ್ 100 ಇಯರ್ಸ್ ಟು ರಿಮೂವ್ ಇಟ್ ಟು ಕರೆಕ್ಟ್ ಇಟ್ ಅಂತ ಹೇಳೋದು ಬಳಮದ್ದು ಎಂದು ಅಂಕದ ಔಷಧಂ ಒಂದು ಉಲ್ಲೇಖ ಬಳಮದ್ದು ಎಂದರೆ ಸಿಡಿಮದ್ದು ಎಂದು ಕಿಟ್ಟಲ್ಲರ ಕಾಲದಿಂದ ಫಸ್ಟ್ ಕಿಟ್ಟಲ್ ತಮ್ಮ ಲೇಖನ ಬರೆದದ್ದು ಇದರ ಮೇಲೆ 1875 ಒಳಗೆ ಅವರು ಇಂಡಿಯನ್ ಆಂಟಿಕ್ವರಿ ಬಳಿ ಫಸ್ಟ್ ರೈಟಿಂಗ್ ಈ ಬಳಮದ್ದು ಅನ್ನೋದು ಸಿಡಿಮದ್ದು ಅಂತಿದೆ ಯಾರಾದ್ರೂ ಈ ಅರ್ಥದಲ್ಲಿ ಕನ್ನಡ ಕಾವ್ಯಗಳಲ್ಲಿ ಇನ್ನೆಲ್ಲಾದರೂ ಬಳಕೆಯಾಗಿದೆ ಬೇರೆ ಕಡೆ ಬರ್ತಿಯಾಗಿದೆ ಏನು ಒಂದು 15 ಸಾಲದ್ದು ಒಂದು ಟಿಪ್ಪಣಿ ಬರೀತಾರೆ ಆಮೇಲೆ ನಿರಂತರ ಒಂದು 20 25 ಟಿಪ್ಪಣಿಗಳು ಬರೀತಾರೆ ಅದಕ್ಕೆ ಉತ್ತರ ಯಾರೋ ಬರೀಲಿಲ್ಲ ಆ ಮಾತು ಬೇರೆ ಬಳವರ್ದೆಂದು ಬಳವರ್ದು ಎಂದರೆ ಸಿಡಿಮದ್ದು ಎಂದು ತಿಟ್ಟದ ಅರ್ಥ ಹೇಳುತ್ತಿದ್ದು ಈಗಲೂ ಅದೇ ಸರಿ ಎಂದು ತಿಳಿದವರಿದ್ದಾರೆ ಕೆಲವು ಅಭಿಪ್ರಾಯಗಳು ಕೆಲವರಲ್ಲಿ ಕಲ್ಲು ಹಾಕಬೇಕು ಬಿಡುತ್ತೆ ಏನು ಮಾಡೋದು ತಿಳಿಸ ಸಿದ್ಧಾಂತಗಳ ಹಾಗೆ ಏನ್ ಮಾಡುತ್ತಾರೆ ಈಗಲೂ ಅದೇ ಸರಿ ತಿಳಿದ ಆದ್ರೆ ಪಂಪ ಭಾರತ ಶಾಂತಿ ಪುರಾಣ ಮಲ್ಲಿನಾಥ್ ಪುರಾಣ ಲೀಲಾವತಿ ಪುರಾಣ ಎಲ್ಲ ಕಡೆ ಇನ್ನೂ ಕೆಲವು ಕಡೆಯಲ್ಲಿ ಬಳಬಾರದು ಬಳಬಾರದು ಬರ್ತದೆ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಬಂದಿದೆ ಆ ಪ್ಯಾಸೇಜ್ ಓದಿ ಅದು ಶೃಂಗಾರದ ಸನ್ನಿವೇಶದಲ್ಲಿ ಬರುತ್ತದೆ ಅಲ್ಲಿ ಯಾವ ಡೈನಮೈಟ್ ಇರೋಕೆ ಸಾಧ್ಯ ಶೃಂಗಾರ ಸನ್ನಿವೇಶದಲ್ಲಿ ಬರ್ತದೆ ಅದ್ ಹೇಗೆ ಇದು ಸೆಟ್ಟಿನ್ ಆಯಿತು ಅಂಕ ಅಂದ್ರೆ ಯುದ್ಧ ಅಂತ ಯುದ್ಧಕ್ಕೆ ಔಷಧ ಎಲ್ಲಿ ಬರ್ಬೇಕಪ್ಪ ಯುದ್ಧಕ್ಕೆ ಸಿಡಿಮದ್ದನ್ನ ಮದ್ದನ್ನ ಔಷಧ ಅಂತ ಹೇಳಿ ಏನ್ ಔಷಧ ಯಾರು ಯುದ್ಧದಲ್ಲಿ ಬರೀ ಆದ್ರೆ ಅಂಕಕ್ಕೆ ಶರೀರ ದೇಹ ಸೌಷ್ಠವ ಇತ್ಯಾದಿ ಅರ್ಥ ಇನ್ನೂ ಏನೇನೋ ಅರ್ಥ ಹೇಳಿದೆ ಅದಾಯ್ತು
ಈ ಪ್ರಾಚೀನ ಕಾವ್ಯಗಳಲ್ಲಿ ಬಳಬಾರದು ಎಂಬ ಶಬ್ದದ ಬಗ್ಗೆ ಲೇಖನ ವಿಸ್ತಾರ ಬರೆದಿದ್ದೀನಿ ನಾನು. ಶಬ್ದದ ಪ್ರಯೋಗಗಳನ್ನು ಎಚ್ಚರಿಕೆಯಿಂದ ಸಿಡಿಮದ್ದಲ್ಲ, ದೇಹ ಪುಷ್ಟಿಯ ಔಷಧ. ಸಿದ್ಧ ಮಕರ ತ್ವಚ ಇದ್ದಾಗೆ ಕೂಷ್ಮಾಂಡ ರೇಖೆಯ ಇದ್ದಾಗೆ ಇದು ಈ ತರಹ ಅದು ಚವನ ಪ್ರಾಶ ಇದ್ದಾಗೆ ದೇಹ ಪುಷ್ಟಿಯ ಔಷಧ. ಅದಕ್ಕೆ ದೇಹ ರಸಾಯನ ಅಂತಲೇನೆ ಜನ ಹೇಳ್ತಾರೆ, ದೇಹ ರಸಾಯನ ಅನ್ನೋ ಮಾತು ಬಳಸ್ತಾನೆ. ಅದು ಬಳಮರುದು, ಬಳ ಅಂದ್ರೆ ವೀರ್ಯ ಶಕ್ತಿ, ದೇಹ ಪುಷ್ಟಿ. ಅದಕ್ಕೆ ಸನ್ನಿವೇಶ ಅಂದ್ರೆ ಶೃಂಗಾರದ ಸನ್ನಿವೇಶವಲ್ಲಪ್ಪ ಅದು. ನೀ ಎಷ್ಟು ಓದಿದ್ರು ಕೂಡ ಅದು ಶೃಂಗಾರದ ಒಂದು ಮಧುರವಾದ ಭಾವವನ್ನು ಹೇಳುವಾಗ ಸಿಡಿಬದ್ದೇರಿ ಬರ್ಬೇಕು. ಅದೇನಾಗಿದೆ ಈ ಕಾಂಟೆಕ್ಸ್ಟ್ ನೋಡದೆ ಅಲ್ಲಿ ಅಂಕ ಅಂದ್ರೆ ಯುದ್ಧ ಇದು. ಆದ್ರಿಂದ ಇದು ಬದ್ದು ಗುಂಡು ಅಂತಾರಲ್ಲ ಅದನ್ನು ಹಾಗೆ ಲಗತ್ ಮಾಡಿಬಿಟ್ಟು ಅವರು ಅದಕ್ಕೆ ಬಳಬಾರದು ಅಂತ ಹೇಳಿದ್ರೆ ಇದು ಸಿಡಿಬದ್ದು ಗನ್ ಪೌಡರ್ ಅಂತ ಹೇಳಿ ಕಿಟ್ಟಲ್ಲ ಅದಕ್ಕೆ ಬಾರದು. ಆಮೇಲೆ ಪರ್ಪೆಚುಯೇಟ್ ಆಗ್ತದೆ ಅದೆಲ್ಲ. ಆಮೇಲೆ ಅದು ತಿನ್ಬೇಕು, ಅದು ಕಾಂಟೆಕ್ಸ್ ನೋಡ್ಬೇಕು. ಬೇರೆ ಬೇರೆ ಕಡೆ ಹೋಗ್ತೇವೆ. ಪಂಪ ಭಾರತದಲ್ಲಿ ಭಗವತಿ ಏರು ಹೇಳುವಂತೆ ನಿಮ್ ಕಥೆಯಾಯಿತು ಇವರೇರು ಎಂಬ ಆರಂಭದ ಬಂದಿತ್ತು. ಇದರಲ್ಲಿಯ ಇದರಲ್ಲಿ ಇದು ನಮ್ಮ ಸಮಸ್ತ ಪದವಾಗಿ ಭಗವತಿ ಏರು ಅಂತ ಒಂದು ಕಾಂಪೌಂಡ್ ವರ್ಡ್ ಮಾಡಬೇಕು ಎಂಬ ಶಬ್ದವನ್ನು ಸಮಸ್ತ ಪದವಾಗಿಯೂ ದಾಖಲಿಸಿದ್ದಕ್ಕೆ ಈ ಸಂಬಂಧದಲ್ಲಿ ಡಿ ಎಲ್ ನರಸಿಂಹಾಚಾರ್ಯರು ಚಿದಾನಂದಮೂರ್ತಿಗಳು ಗಾಳಿ ವಿಚಾರ ಮಾಡಿ ಮಾಡಿದ್ದು ತಿಳಿದ ಸಂಗತಿ. ದುರ್ಗಿ ಮಾಡಿದ ಯುದ್ಧ ಎಂದೋ ಆಗಿ ಹೋದ ಪುರಾತನ ಕಾಲದ ಕಾಳಗ ಅಂತ ನರಸಿಂಹಾಚಾರ್ಯ ಹೇಳಿದ್ರು. ಭಗವತಿಯ ಉತ್ಸವ ಸಮಯದಲ್ಲಿ ನಡೆಯುವ ಅನುಕರಣೆಯ ವಿನೋದ ಯುದ್ಧ ಅಂತ ಮೂರ್ತಿ ಅರ್ಥ ಮಾಡಿದ. ಆದ್ರೆ ರೋಣ ಗ್ರಾಮದ ಒಂದು ಶಾಸನದಲ್ಲಿ, ಇದು ಉತ್ತರ ಕರ್ನಾಟಕದ ಸವಣಿ ರೋಣ ಒಂದು ಡಿಸ್ಟ್ರಿಕ್ಟ್ ತಾಲೂಕೆ ಇದೆ, ರೋಣ ಗ್ರಾಮದ ಶಾಸನ ದೇವಿ ಸಂಗರ ಅನ್ನೋ ಮಾತು ಬರ್ತದೆ. ಅದನ್ನ ನಾನು ಗುರುತಿಸಿದಾಗ ಅದು ಅಷ್ಟೇ, ಆ ಕಾಂಟೆಕ್ಸ್ಟ್ ಏನು ಅಂತ ಹೇಳಿದ್ರೆ ಅದು ಓದಿದ್ರೆ ಒಬ್ಬ ಶತ್ರುಗಳ ಸಂಬಂಧವಾದ ವ್ಯವಹಾರವನ್ನು ಹೇಳುವಾಗ ಆ ರೀತಿ ಅಣಕು ಯುದ್ಧವನ್ನ ದೇವಿ ಮಾಡಿದ ಹಾಗೆ ಹಾಗೆ ದೇವಿ ಸಂಗಮ ತಾನು ಗುರುತಿಸಿದಾಗ ಅನುಕರಣೆ ಯುದ್ಧ ಅನ್ನುವ ಎರಡನೇ ಅರ್ಥವನ್ನು ಅದು ಹೋಲಿಕೆಯಿಂದ ಪೋಷಿಸಲು ಸಾಧ್ಯ. ಸನ್ನಿವೇಶ ನೀವು ಓದ್ರೆ ಶಾಸನ ಭಾಗ ಓದ್ರೆ ಇದೆಲ್ಲ ಬರೀ ಚಮತ್ಕಾರ, ಇದೆಲ್ಲ ತೋರಿಕೆ ಆಟ ಕಟ್ತಾ ಇದ್ದಾನೆ ಅನ್ನುವಂತ. ಇನ್ನೊಂದು ಬಹಳ ಇದಕ್ಕೆ ಇಲ್ಲಿ ಇನ್ನೊಂದು ಅಪೂರ್ವವಾದ ಉದಾಹರಣೆ ಏನಂದ್ರೆ ಕವಿರಾಜ ಮಾರ್ಗದಲ್ಲಿ ಒಂದು ಮಾತು ಬರ್ತದೆ, ಕಲ್ತೊಡನೆ ಓದುವಂತೆ ಗಿಳಿಗಳು ಕುರುಳಿಗಳು. ಇದು ಸುಪರಿಚಿತವಾದ ನಮ್ಮ ಡಿಕ್ಷನರಿ ಒಳಗೆ ಈ ಗುರುಳಿ ಶಬ್ದ ದಾಖಲಾಗುವಾಗ ಗಿಣಿ ಅಂತ ಅರ್ಥ ಬರೆಯಬಹುದು. ಅಲ್ಲಪ್ಪ ಗಿಣಿ ಅಂತಲೇ ನೀವು ಅರ್ಥ ಬಂದ್ರೆ ಗಿಳಿಗಳು ಕುರುಳಿಗಳು ಎರಡ್ ಸಲ ಯಾಕೆ ಹೇಳಬೇಕಾಗಿತ್ತು? ಇವನು ಶುಕ ಶಾರಿಕೆ ಅಥವಾ ಶುಕ ಸಾರಿಕೆ ಎನ್ನುವ ಮಾತು ಸಂಸ್ಕೃತದಲ್ಲಿ ಪ್ರಸಿದ್ಧವಾದ್ರು. ಒಂದು ಗಂಡು ಗಿಣಿ ಒಂದು ಹೆಣ್ಣು ಗಿಣಿ ಇಷ್ಟು ದಾಖಲೆ ಮಾಡದೆ ಇದ್ರೆ ಹೇಗೆ ಅಂತಂದ ಮೇಲೆ ಅದು ಒಟ್ಟಿಗೆ ಆಯ್ತು ಪ್ರಧಾನ ಸಂಪಾದಕರಿಗೆ. ಆಮೇಲೆ ಹಾಕಿ ಇದು ಇದು ಕುರುಳಿ ಶಬ್ದಕ್ಕೆ ಹೆಣ್ಣು ಗಿಳಿ ಎಂಬ ಅರ್ಥ ಪ್ರಸಿದ್ಧವಾದ. ಆದರೆ ಲೀಲಾವತಿ ಪ್ರಬಂಧದಲ್ಲಿ ಲೀಲಾವತಿ ಅವನು ಅವನ ಪದ್ಯ ನೋಡಿ ಹೇಗಿದೆ, ಪರವತ್ಸಂಗಳ ಬಳಿಯನ್ ಪರಿಗೊಳುತು ತೊರೆದ ಗಂಧವಂ ಬಿಡುತು ಓಂಕರಿಸುತ್ತು ಕೋಪ ಅಗ್ಗದ ಕುರುಳಿಗಳನ್ನಿಗೆ ಮರಳತು ನೋಡಿದ ನರಸ. ರಾಜ ಗೊಲ್ಲರ ಹಟ್ಟಿಗೆ ಹೋದಂತೆ ಒಂದು ಎಕ್ಸ್ಪೀರಿಯನ್ಸ್ ಅವನಿಗೆ ಗೊಲ್ಲರ ಹಟ್ಟಿಗೆ ಹೋದ ಅಲ್ಲಿ ನೋಡಿದ್ರೆ ಪರವತ್ಸಂಗಳ ಬಳಿ ಎಂಬ ಪರ ಪರಿಗೊಳುತು ಕೆಲವು ಹಸುಗಳು ಬೇರೆ ಕರಿಗಳು ಹತ್ತು ಪಡುತ್ತಿದ್ವು. ಪರವತ್ಸಂಗಳ ಬಳಿ ಏನ್ ಪರಿಗೊಳ್ತು ತೊರೆದ ಗೊಂತ ಮಂ ಬಿಡುತ್ತು ಆ ಗೊಂತ ಗೊಂತ ಅನ್ನೋ ಮಾತು ಹೂಂಕರಿಸುತ್ತು ಪೋಪ ಅಗ್ಗದ ಕುರುಳಿಗಳನ್ನು ಹುಂಕಾರ ಮಾಡ್ತಾವ ಗಿಳಿಗಳು ಹುಂಕಾರ ಮಾಡೋದಿಲ್ಲ. ಇಲ್ಲಿ ಇಲ್ಲಿ ಕಾಂಟೆಕ್ಸ್ ಏನು ಅಂದ್ರೆ ಈ ಹಸುಗಳ ಸಂಬಂಧವಾದ ಮಾತು. ಕುರುಳಿ ಅಂತಂದ್ರೆ ಹಸುತ್ವ ಅರ್ಥವಾಗುತ್ತೆ ಅಂತ ಅದುವರೆಗೂ ಎಲ್ಲೂ ಯಾರು ದಾಖಲಾಗಿದ್ದಿಲ್ಲ. ದಾಖಲಾಗಿದ್ದಿಲ್ಲ ಅಂದ್ರೆ ನಮ್ಮ ಪಂಡಿತ ವಲಯದಲ್ಲಿ ಯಾರೂ ಕೂಡ ಆ ಶಬ್ದವನ್ನು ಅರ್ಥದಲ್ಲಿ ಗುರುತಿಸಿರಲಿಲ್ಲ. ಕುರುಳಿ ಶಬ್ದಕ್ಕೆ ಮರುಳಿ ಅಂತ ಪಾಠವಿದೆ, ಅದು ಏನು ಅರ್ಥವಾಗುವುದಿಲ್ಲ. ಈ ಮಧ್ಯೆ ಇನ್ನೊಬ್ಬ ಮಧ್ಯಕಾಲೀನ ಕವಿ ಮದನ ಚಕ್ರೇಶ್ವರ ಚರಿತೆ ಅಂತ ಹೇಳಿ ಒಂದು ಪುಸ್ತಕ ಬರ್ತಿದ್ದಾರೆ ದೇವರಸ ಅಂತ. ನಮ್ಮ ಸ್ನೇಹಿತರು ಕೆಲವರಿಗೆ ಈ ಪ್ರಾಚೀನವಾದ ಸಾಹಿತ್ಯ ಎರಡನೇ ಸಾಹಿತ್ಯದಲ್ಲಿ ಈ ಶಬ್ದಾರ್ಥಗಳ ವಿಚಾರ ಬಂದಾಗ ಚರ್ಚಿಗೆ ಬರ್ತಾರೆ ಗಂಟೆ ಗಂಟೆ ಹೋಗುತ್ತೆ. ಆಮೇಲೆ ಜಾಪಕ ಮಾಡ್ಕೊಡೋದ
ಅಷ್ಟೇ ಅಂತ ಬಿಡಿ, ಅದು ಉಪಾಧ್ಯಾಯ ಅಷ್ಟೇ ಮಹಿಳೆ ಅಷ್ಟೇ ಹೇಳಿ ಮಾರ್ಜಿನ್ ಕೊಡುವಾಗ ನಮಗೆ ತಿಳಿದಿದೆ. ನಾನು ಹೇಳ್ಬಿಡ್ತಾರೆ ದೇವರ್ಸ ಎಂಬುವನ ಮದನ ಚಕ್ರೇಶ್ವರ ಚರಿತೆಯ ಸಂಪಾದಕರು ಅಲ್ಲಿಯ ಕೃಷ್ಣ ಪದಗಳ ಬಗ್ಗೆ ನನ್ನನ್ನು ಚರ್ಚಿಸುವಾಗ ಕುರುಳು ಶಬ್ದದ ವಿಚಾರ ಬಂತು. ಅಲ್ಲಿ ಹಾಕಿ ಬಂತಂದ್ರೆ ಅದರಳು ಪ್ರಥಮ ಗರ್ಭದ ಕುರುಳು ಎಡಗಂತಿ ಮುದುಕಿ ತೋರಗೆಚ್ಚಲು ಮುದದಿಂದ ಪರಿಸಂಪ್ರತಿ ಈವ ವರ್ಷಕ್ಕೊಂದು ಈತಾ ಇರುತ್ತೆ. ಮುದದಿಂದ ಪರಿಸಂಪ್ರತಿ ಈವ ಪರಮಶಾಂತದ ಹುರುಳುಗಳು ಅಲ್ಲಿ ಹೌದು ಅಂತ ಇದು ಇದನ್ನ ಹೇಳಿದಾಗ ನನ್ನ ತಕ್ಷಣ ಆ ನೇಮಿಚಂದ್ರ ಪದ್ಯ ಜ್ಞಾಪಕ ಬಂತು. ಅದನ್ನ ಗುರ್ತು ಮಾಡಿ ಅದನ್ನ ಹಾಕಿ ಅದ ಪಕ್ಕದಲ್ಲೇ ಹಾಕಿ ಇಲ್ಲೇ ಅಂದ್ರೆ ಇದು ಸಿಕ್ಕಿರೋದು ಎರಡು ಪ್ರಯೋಗ ಇದು ಹಾಗೆ ಅಂತ ಹೇಳಿದೆ. ಹೌದು, ಸ್ವಾರಸ್ಯ ಏನಂದ್ರೆ ಕುರುಳಿ ಕುರುಗಳು ಕುರುಳಿಗಳು ಕರೆಯೋ ಹಸು ಅರ್ಥದ ಶಬ್ದ ದಕ್ಕಿಸು ಸ್ವಲ್ಪ ಕನ್ನಡ ನಿಘಂಟ ದಾಖಲು ಮಾಡಿಸ್ತೇನೆ ದಾಖಲು ಮಾಡಿಸ್ತು ಕುರುಳಿ ಶಬ್ದ ಈ ಅರ್ಥದಲ್ಲಿ ಸೇರಲು ನಾನು ನಿಮಿತ್ತವಾದ್ದೆ. ಆದ್ರೆ ದೇವಸ್ಥಾನ ಕಾವ್ಯದ ಪ್ರಯೋಗ ಅದನ್ನು ಪುಷ್ಟೀಕರಿಸಿತು. ಒಂದೇ ಪ್ರಯೋಗ ಸಿಕ್ಕಿದ್ರೆ ಬಹಳ ಕಷ್ಟ, ನಾವು ಹೇಳಿ ಸರಿ ನಾವು ಹೇಳಿ ಸರಿ ಇದಾಗ್ತದೆ, ಒಂದಕ್ಕಿಂತ ಹೆಚ್ಚಾಗಿ ಸಿಕ್ಕರೆ ಪರ್ಲೇಟ್ ಆಗ್ತದೆ. ಕನ್ನಡದಲ್ಲಿ ಕುರುಳು ಶಬ್ದಕ್ಕೆ ಧನ ದ್ರವ್ಯ ಐಶ್ವರ್ಯ ಎಂಬ ಅರ್ಥ ಇರಬಹುದು ಪರಿಚಿತವಾದ, ಹಾಗೆ ಸಂಸ್ಕೃತದಲ್ಲಿ ಧನ ಶಬ್ದಕ್ಕೆ ಹಣ ಐಶ್ವರ್ಯ ಎಂಬ ಅರ್ಥಗಳು ಕೂಡ ಪರಿಚಿತವಾದವು. ಸ್ವಾರಸ್ಯ ಎಂದರೆ ಸಂಸ್ಕೃತದಲ್ಲಿ ಧನ ಶಬ್ದಕ್ಕೆ ಗೋಧನ ಗೋರೂಪವಾದ ಐಶ್ವರ್ಯ ಆಸ್ತಿ ಎಂಬ ಅರ್ಥಗಳು ಇದೆ. ಧನ ಅಂತ ಹೇಳಿದ್ರೆ ಸಾಕು, ಅದೇ ಧನ. ಧನ ಇದೆಯಲ್ಲ ಧನದ ತತ್ವವೇ ಧನ. ಅದು ಪುರುಳ್ ಅಂದ್ರೆ ಐಶ್ವರ್ಯ ಸಂಪತ್ತು, ಪುರುಳ್ ಅಂದ್ರೆ ಗೋಧನವೇ ಹಸುಗಳೇ ಧನ. ಇಲ್ಲಿ ಹಸು ಅನ್ನೋದನ್ನ ನಾನು ಏಕೀಭವಿಸಿ. ಆದ್ದರಿಂದ ಪುರುಳ್ ಶಬ್ದಕ್ಕೆ ಗೋಧನ ಗೋರೂಪವಾದ ಐಶ್ವರ್ಯ, ಇದಕ್ಕೆ ಶಾಸನಾಧಾರವು ಇದೆ. ನೆಲ್ಲಿಗೆರೆಯ ಕೆರೆಗಂ ಇದು ಯಾವುದು ಅಂದ್ರೆ 1023 ಹೊಸಕೋಟೆ ಶಾಸನದಲ್ಲಿ ಇದು ಬರ್ತದೆ. ಅಲ್ಲಿ ಏಳು 57 ಗದ್ಯಾಣ ಪೊನ್ನು ಭತ್ತಂ 359 42 ಪೊರುಳು ಬ್ರಾಹ್ಮಣರ್ಗಂ ತಪಸಿಯರ್ಗಂ ಕೊಟ್ಟ ಪೊರುಳು 37 ಗಂ ಬರ್ತದೆ. ಈ ತಮಾಷೆ ನೋಡಿ, ಈ ಪೊರುಳ್ ಶಬ್ದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ನಿಘಂಟು ಎಂದು ತೋರಿಸಿರುವ ಧನ ದ್ರವ್ಯ ಹಣ ಎಂಬ ಅರ್ಥ ಶಬ್ದವಾಗಿದೆ. ನಮ್ಮಲ್ಲೂ ಅದೇ ನಾನು ನೋಟಿಸುವುದು ತಪ್ಪು, ಅವರು ಬರೀ ಐಶ್ವರ್ಯ ಅಂತ ಕೊಟ್ಟರು. ಐಶ್ವರ್ಯ ಬಂದಿದೆ ಈಗಾಗಲೇ ಗದ್ಯಾಣ ಕೊನ್ನುವಂತೆಲ್ಲ ಬಂದಿದೆ. ತಪಸ್ವಿಗಳಿಗೆ 37 ಗೋವುಗಳು, ಬ್ರಾಹ್ಮಣರಿಗೆ 42 ಗೋವುಗಳು ಬೇಕಲ್ಲ ಅವರ ಆಹಾರಕ್ಕೆ ಅಭಿಷೇಕಕ್ಕೆ. ಪೊರುಳ್ ಶಬ್ದದ ಅರ್ಥದಲ್ಲಿ ಸಂಶಯವಿದ್ದ ಕಾರಣದಿಂದ ರೈಸ್ ರಿಯಲ್ ರೈಸ್ ತಮ್ಮ ಭಾಷಾಂತರದಲ್ಲಿ ನೋಡಿದ ಪೊರುಳ್ ಅಂತ ಅದೇ ಬಾಧಿಸಿದ್ದಾರೆ. ತಪ್ಪಾಡಕ್ಕೆ ಏನೋ ಬರೆಯೋಕೆ ಹೋಗ್ಲಿಲ್ಲ, ಅದು ನಮ್ಮ ಕೆಲಸ ಏನೋ ಬರೋದು ಬಿಟ್ಟ ತಕ್ಷದ. ಆದ್ರೆ ಅವನು ಮಾಡಲಿಲ್ಲ ಪೊರುಳ್ ಅಂತ ಅವನಮ್ಮ. ಇದು ಏನ್ ಸಿಂಪಲ್ ವರ್ಡ್, ಅದು ಬರೀ ಐಶ್ವರ್ಯ ಅಂತ ಹೋಗಿದ್ರೆ ಹಾಕ್ಬಿಡ್ಬೋದಾಗಿತ್ತು, ಅದು ಹಾಕ್ಲಿಲ್ಲ ಅನ್ಮಾನ ಬಂದಿದೆ ಅವನಿಗೆ ಪೊರುಳ್ ಅಂತ ಶಬ್ದ. ಆಮೇಲೆ ಕೋಶದಿಂದ ಆಗುವ ಪ್ರಯೋಜನ, ಒಂದು ಕೋಶದಲ್ಲಿ ದಾಖಲಾಗುವ ಶಬ್ದ ಮತ್ತು ಅದರ ಅರ್ಥ ವಿವರಣೆ ಸರ್ವ ಹಲವು ಸ್ವಭಾಷಾ ಕೋಶಗಳನ್ನು ನೋಡಬೇಕಾಗ್ತದೆ. ಸರಿ, ಏನ ಸಿಂಹಾಚಾರ್ಯ ಹೇಳುದು ಈ ಡಿಕ್ಷನರಿ ನೋಡಿದೆಯೇನೆ ಅದು ಸಿಕ್ಕಲಿಲ್ಲ ಸರ್, ಇದನ್ನ ತಗೊಂಡ ಬೆಂಕಿ ಕಟ್ಟುವ ಡಿಕ್ಷನರಿ. ಪ್ರೈಮರಿ ಹುಡುಗರಿಗೆ ಸಿದ್ಧ ಮಾಡಿದ ಅಥವಾ ಅದನ್ನ ನೋಡಿದೆ ಸರ್ ಆ ಶಬ್ದ ಇಲ್ಲ ಅದು ಹೀಗೆ ತಗೊಂಡ ಬೆಂಕಿ ಕಟ್ಟೆ. ಯಾವ್ದು ನೋಡ್ಬೇಕು ಆ ಡಿಕ್ಷನರಿ ನೋಡ್ಬೇಕು. ಸ್ವಭಾಷಾ ಕೋಶಗಳನ್ನು ಅನ್ಯ ಭಾಷಾ ಕೋಶಗಳನ್ನು ನೋಡಬೇಕಾಗುವುದು ಸಾಮಾನ್ಯ ಸಾಧನ. ಕೋಶಗಳ ಸೂಚನೆಗಳನ್ನು ಪ್ರತ್ಯೇಕವಾಗಿ ತೋರಿಸುವ ರೂಢಿಯೂ ಇದೆ. ನಾವು ಇಂಥ ಡಿಕ್ಷನರಿ ಇದು ತಲೆ ಹಾಕ್ತೀವಿ, ನಮ್ಗೆ ಕನ್ವಿನ್ಸ್ ಆಗಬೇಕು ಇಂಥ ಡಿಕ್ಷನರಿ ಅನ್ನ ಕಂದ್ರೆ ಹೀಗೆ ಹೇಳಿದೆ, ಇನ್ನೊಂದು ಡಿಕ್ಷನರಿ ಹೀಗೆ ಹೇಳಿದೆ, ನೂರಾರು ಡಿಕ್ಷನರಿ ಇದೆ. ಇವ್ನು ಹೇಳಿದ್ದೆ ಅವನು ಹೇಳ್ತಾನೆ, ಅವನೇನು ಹೊತ್ತಾಗಿ ಏನು ಮಾಡಿರಲ್ಲ. ಎಲ್ಲೋ ಆರಂಭದ ಅನ್ನ ಕಂದರೋ ಶಬ್ದ ಇಲ್ಲ ಆರಂಭ ಡಿಕ್ಷನರಿ ಒಳಗೆ ಏನು ಬರುತ್ತೆ ಸುಮ್ಮನೆ ಬಳಮದ್ದು ಎಂದು ಅಂಕದ್ದು ಒಂದು 20 ಜನ ಹೇಳ್ತಾರೆ. ಅಂಕದ ಔಷಧ ಏನು ಎತ್ತ ಅಂತ ಎಲ್ಲಿವರೆಗೆ ಸಿಕ್ಕುದಿಲ್ಲ ಇದು. ಆಮೇಲೆ ಇಲ್ಲಿ ಅನ್ಯ ಈ ಕೋಶಗಳು ಕೊಡುವ ಶಬ್ದಾರ್ಥದ್ದು ಎಷ್ಟೋ ವೇಳೆ ತಮಗೆ ತಾನೇ ಪ್ರಮಾಣ. ಇಂತಹ ಕೋಶಗಳು ಮಾಡುವ ಸಹಾಯವಂತ ಅನ್ಯ ಭಾಷಾ ಕೋಶ ಮಾಡುವ ಸಹಾಯ ಕರ್ನಾಟಕ ಪಂಚತಂತ್ರ ಮೋಸ್ಟ್ ಚಾಲೆಂಜಿಂಗ್ ವರ್ಷ. ಕಲ್ವಾಯಿತ ಎಂಬ ಶಬ್ದದ ರೂಪ ಅರ್ಥಗಳ ನಿರ್ಣಯದಲ್ಲಿ ದೊಡ್ಡ ಉಗ್ರಣವಾಗಿದೆ. ಅದು SLC ಟೆಕ್ಸ್ಟ್ ಬುಕ್ ಅಲ್ಲಿ ಕರ್ನಾಟಕ ಪಂಚತಂತ್ರದ ಒಂದು ಭಾಗವನ್ನ ಇಟ್ಟು ಅದರಲ್ಲಿ ಕಲ್ವಾಯಿತ ಇದೆ. ಅದು ಯಾಕೆ ಆಮೇಲೆ ಅದ್ರ ಪಾಠ ಹೇಳೋವಾಗ ನಾವೇನ್ ಮಾಡಿದ್ದೀವಿ ಎರಡನೇ ಮಾಧ್ಯಮದಲ್ಲಿ
ಮನಸ್ಸಿಗೆ ಬಂತು, ಏನಪ್ಪ ಈಗ ಏನ್ ಹೇಳ್ತೀರಿ ನೀವು ಹೇಳ್ತೀರಿ ಅಂತ. ಆಮೇಲೆ ಸುಬ್ಬಯ್ಯನವರಿದ್ದು ನಾನಿದ್ದೆ. ನೋಡಿ, ನಾನೇ ಆಗಿದ್ರೆ ಬರೀ ಸಿಂಪಲ್ ಕ್ವೆಶನ್ ಆಗ್ತಾ ಇದೆ ಗೊತ್ತಾಗದೆ ಇದ್ರೆ ಅದು ಈಗ ಏನೋ ಬರೋದು ಸಿಕ್ಕಾಕೊಂಡಿದ್ದೀನಿ ನೀವು. ಅಲ್ಲಿ ಸ್ವಾರಸ್ಯ ಏನಂದ್ರೆ ಅದು ಸಂಸ್ಕೃತ ಏನ್ ಮಾಡಿದ್ದಾರೆ ಅಷ್ಟೊತ್ತು ಇದು ಬಂದ ಮೇಲೆ ಇದು ಪೂರಾದ ಅಲ್ಲಿಯ ಹಿಸ್ಟಾರಿಕಲ್ ಮೆಥಡ್ಸ್ ಮೇಲೆ ಸಂಸ್ಕೃತ ನಿಘಂಟಿನ ಒಂದು ರಚನೆ ನಡೀತಾ ಇದ್ದಾರೆ. ಎರಡು ವಾಕ್ಯಕ್ಕೂ ಬಂದೇ ಬೇಕು. ಈಗ ಅದೊಂದು ಬಹಳ ಭಾರಿ ಆಕಾರದ ಒಂದು ಶಬ್ದಕ್ಕೇನೆ ಒಂದು 50 ಪೇಜು 60 ಪೇಜು ಅದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಅವ್ರಿಗೆಲ್ಲ ಬರ್ದಿದ್ದಾರೆ ಈ ಕಲ್ವಾಯಿಕ ಶಬ್ದ ಎಲ್ಲಾದ್ರೂ ಬಂದ್ಮೇಲೆ ನಾವು ತಿಳಿಸ್ತೀವಿ ಹೀಗೆಲ್ಲ ಬರೋದು. ಆಮೇಲೆ ಇನ್ನೇ ಬೇಕು ಅಲ್ಲಿ ತಂದು ಆಮೇಲೆ ಏನಾಯ್ತು ನಾನು ತಲೆ ತಿಂತಾ ಇತ್ತು. ಟರ್ನರ್ ಅವರ ಇಂಡೋ ಆರಿಯನ್ ಭಾಷೆಗಳ ತೋಲನಿಗೆ ಅದು ಮಿಡ್ಲ್ ಇಂಡೋ ಆರಿಯನ್ ಲ್ಯಾಂಗ್ವೇಜಸ್ ಡಿಕ್ಷನರಿ ನಮ್ಮಲ್ಲಿ ಅವರೆಲ್ಲ ಇದ್ದು ನಮ್ಮ ಪರಿಷತ್ತಿನ ಇದರಲ್ಲಿ ಡಿಕ್ಷನರಿ ವಿಭಾಗದಲ್ಲಿ ಅದೇ ಅದನ್ನ ತೆಗೆದ ಶಬ್ದ. ಆಮೇಲೆ ಶಬ್ದಕಲ್ಪ ಧ್ರುವ ವಾಚಸ್ಪತಿಯಾಗಿ ನಿಘಂಟುಗಳಲ್ಲಿ ಹುಡುಕಾಡಿದೆ. ಮೋನಿಯಲ್ ವಿಲಿಯಮ್ಸ್ ಅಲ್ಲಿ ನೋಡಿದೆ, ಆಪ್ಟೆ ಒಳಗೆ ನೋಡಿದೆ. ಅದು ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಅಲ್ಲಿ ಹೇಗೆ ಬರುತ್ತೆ ಅಲ್ಲಿ ಶಬ್ದ ಅಂದ್ರೆ ರೂಪ ಶಬ್ದರೂಪ ಹೇಗಿದೆ ಅಂದ್ರೆ ಇದು ಋಷ್ಯಾಶ್ರಮ. ಋಷ್ಯಾಶ್ರಮದಲ್ಲಿ ಅನೇಕ ಸಾಧು ಪ್ರಾಣಿಗಳು ಋಷಿಗಳಿಗೆ ಸಹಾಯ ಮಾಡ್ತಾ ಇದ್ವು. ಕೋತಿಗಳು ಹಣ್ಣು ಹಂಪಲು ಕಿತ್ಕೊಂಡ್ ಬಂದು ಕೊಡ್ತಾ ಇದ್ವು. ಈ ನವಿಲುಗಳು ಅದರ ವಿದ್ಯಾರ್ಥಿಗಳ ಕಸ ಗುಡಿಸೋ ಕೆಲಸ ಮಾಡ್ತಾ ಇದ್ವು. ಹಾಗೆ ಹಾಗೇನೆ ಆನೆಗಳು ಆನೆಗಳು ಅದು ಸೊಳ್ಳಿ ನೀರು ತುಂಬಿಕೊಂಡ್ಬಂದು ಅದನ್ನ ಅಲ್ಲಲ್ಲಿ ಇದಕ್ಕೆ ಸ್ವಚ್ಛ ಮಾಡೋದಕ್ಕೆ ಅದನ್ನ ಬಳಸ್ತಾ ಇತ್ತು. ಈ ತ್ರಿಕಾಲದೊಳಂ ಕಲ್ವಾಯಿತನಂತೆ ಗಂಗಾ ಜಲಮಂ ತಂದು ತಳಿವ ಬೆಳ್ ಮುಗಿಲ್ಗಳು ಅಂತಿದೆ. ಬಿಳಿ ಮುಗಿಲು ಬಿಳಿ ಮುಗಿಲು ನೀರು ಕೊಡೋದಿಲ್ಲ. ಅದು ಬೆಳ್ ನಿಗಂಗಳಮ್ ಸಾಧು ಮೃಗಗಳಿದೆಯಲ್ಲ ಅದರಲ್ಲಿ ಆನೆ ಕೂಡ ಸಾಧು ಮೃಗವೇ. ತ್ರಿಕಾಲದೊಳಂ ಕಲ್ವಾಯಿತನಂತೆ ಗಂಗಾ ಜಲಮಂ ತಂದು ತಳಿವ ಬೆಳ್ ಮುಗಿಲ್ಗಳು ಮಂ ಕಲ್ವಾಯಿತ ಶಬ್ದ ಯಾವ ಕಾವ್ಯ ಪ್ರಯೋಗವೂ ನಿಘಂಟು ಸ್ವೀಕೃತಿಯು ಕಾಣಿಸದಿರುವಾಗ ಕಲ್ವ ಶಬ್ದ ಕಲ್ವಾಟ ಕಲ್ವ ಇವೆಲ್ಲ ಬೇಕಲ್ವ ನಿಮಗೆ ಎಲ್ಲ ನೋಡಿದ್ದಾಯ್ತು ಎಲ್ಲ ನೋಡಿದ್ದ ಕಲ್ ಕಲ್ಲ ಅನ್ನೋದು ಸರಿಯಾದ ಅದಕ್ಕೆ ಮ್ಯಾನ್ಸ್ಕ್ರಿಪ್ಟ್ಸ್ ನೋಡಿದ್ದು ಆಯ್ತು ನಾನು ಯಾವ್ದು ಪಂಚತಂತ್ರ ಇದೆ. ಕಲ್ಲ ಶಬ್ದಕ್ಕೆ ಏನಿದೆ ಅಂದ್ರೆ ಎ ಲೆದರ್ ವಾಟರ್ ಬ್ಯಾಗ್ ನೀರು ತುಂಬೋ ಚೀಲ. ಕಲ್ಲಾಯಿತನಂತೆ ಅಂದ್ರೆ ಹಿಂದೆ ಈಗ ವಯಸ್ಸಾದವ್ರಿಗೆ ಗೊತ್ತಿರುತ್ತೆ ಇದು ಈ ಪಕಾಲಿ ಅಂತಾರೆ ಬುದ್ಲಿ ಅಂತಾರೆ. ಎಣ್ಣೆ ತುಂಬೋ ಚೀಲವಾದ್ರೆ ಚರ್ಮ ಚೀಲ ಅಂದ್ರೆ ಬುದ್ಲಿ ಅಂತಾರೆ. ನೀರು ತುಂಬೋದಾದ್ರೆ ಒಂಥರ ಚರ್ಮದ ಚೀಲಗಳು ಅವನ ಎಷ್ಟು ದೂರ ಹೋಗುತ್ತೆ ಅಂದ್ರೆ ಅದು ಗೋಲ್ಕೊಂಡದಲ್ಲಿ ಅದನ್ನ ತಯಾರು ಮಾಡುವಂತ ಕಾರ್ಖಾನೆಗಳಿದ್ವು ಅಂತ ಹೇಳಿ ಪ್ರವಾಸಿ ಕಂಡೆ ಇಂಡಿಯಾದಲ್ಲಿ ಅದು ನಮ್ಮ ನಾಗೇಗೌಡರು ಇದರಿಂದ ಹಸಿರಿ ಸಲ ಬರುತ್ತೆ ನೀರು ತುಂಬುವ ಚೀಲ. ಅದರಿಂದ ಇದರ ಇದೆಯಲ್ಲ ಆನೆಗಳ ಸೊಂಡು ಅದು ಹೇಗಿದೆ ಅಂದ್ರೆ ನೀರಿನ ಚೀಲ ಇದ್ದಾಗೆ ಅದ್ರ ನೀರು ತುಂಬಿಕೊಳ್ಳೋದು ಅದು ಸೂಸೋದು ಅವು ಸ್ವಚ್ಛ ಆಗ್ತಿತ್ತು. ತ್ರಿಕಾಲದೊಡಂ ಕಲ್ವಾಯಿತನಂತೆ ಗಂಗಾ ಜಲಂ ಅಂತಂದು ಸಂಸ್ಕೃತ ಪ್ರಾಕೃತಾದ ಭಾಷೆಗಳಲ್ಲಿ ನೀರು ತುಂಬುವ ಚೀಲ. ಪಯಸ್ ಕಲ್ಲ ಅದೇ ಪಕ್ಕಲ್ಲ. ಪಯಸ್ ಅಂದ್ರೆ ನೀರು, ಕಲ್ಲ ಅಂದ್ರೆ ಚೀಲ. ಪಯಸ್ ಕಲ್ಲ ಹೋಗಿ ಅದು ಪಕ್ಕಲ್ಲೇ ಪಕಾಲಿ ಇದು ಇತ್ಯಾದಿ ರೂಪಗಳನ್ನು ಪಡ್ಕೊಂಡಿದ್ವು. ಆನೆಗಳು ನೀರಿನಂತಹ ಚೀಲ. ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಆಮೇಲೆ ಇದು ಇದು ಏನು ಒಂದೊಂದು ಸಂಗತಿನೆ ಅದು ಎಷ್ಟೋ ಮನಸ್ಸಿಗೆ ಹರ್ಷವನ್ನು ಕೊಡ್ತದೆ. ಇದು ಸರಿ ಹೋಯ್ತು ಅಂದ್ರೆ ಆಮೇಲೆ ಆಯ್ತು ಅಂದ್ರೆ ಇದನ್ನು ಹೇಳಿದಾಗ ಸಂತೋಷ ಪಡಬೇಕು. ಸಂತೋಷ ಕೊಡೋದಿಲ್ಲ ಎಷ್ಟೋ ವೇಳೆ ವಿದ್ವಾಂಸರಿದ್ದಾರಲ್ಲ ಅದು ಸಂತೋಷ ಕೊಡೋದಿಲ್ಲ. ಒಳ್ಳೆ ಎಂತ ಫೈಂಡಿಂಗ್ ಇದು ಅಂತ ಹೇಳ್ಬೇಕು ಕೊಡು ಹೇಳೋದೇ ಇಲ್ಲ ಕಾರ್ಪಣ್ಯ ಹೇಳೋದೇ ಇಲ್ಲ ನಾವು ಹೇಳ್ತಾರೆ ಅನ್ನೋ ನಮ್ಮ ರಾಶಿ. ಯಾಕಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಬಂದು ಅದೇ ಒಬ್ಬರೊಂದೇ ಇನ್ನೊಬ್ರು ಬೆಳಿತಾರೆ. ರಿಸರ್ಚ್ ಪೇಪರ್ಸ್ ಬರೆದಿದ್ದೀನಿ ಇದ್ರ ಬಗ್ಗೆ ಎಲ್ಲ ಪೇಪರ್ಸ್ ನಾವು ಬರೆದಿದ್ದೀನಿ. ಕನ್ನಡ ಸಾಹಿತ್ಯ ಪಟ್ಟರೆ ಕನ್ನಡದ ಗಂಟನ್ನು ಸಂಪಾದಕ ಸಮಿತಿ ಸಭೆಯಲ್ಲಿ ದಸರಿ ಮತ್ತು ಅದರ ರೂಪಕಗಳ ಬಗ್ಗೆ ಚರ್ಚೆ ನಡೀತಾರೆ. ದಸರಿ ಅನ್ನೋ ಅದು ಒಂದು ಬಗೆಯ ವಸ್ತ್ರ ಎಂಬುದನ್ನು ಹಲವು ಕಾವ್ಯ ಪ್ರಯೋಗಗಳ ಆಧಾರದ ಮೇಲೆ ಸಭಾಪ್ರತಿಯಾಗಲೇ ಗುರುತಿಸಬಹುದು. ಅದು ಒಂದು ರಫ್ ಕ್ಲಾತ್. ಆದ್ರೆ ಆ ಶಬ್ದ ದೇಶವೇ ಅಲ್ಲವೇ ಅದರ ನಿಷ್ಪತ್ತಿ ಏನು ಅಂತ ಅನ್ನೋದನ್ನು ಮಾತ್ರ ಅನಿಶ್ಚಿತವಾಗುತ್ತೆ. ಪ್ರಾಕೃತ ಮೂಲವಿರಬಹುದೇ ಎನ್ನುವ ವಿಚಾರ ಸುಳಿದಾಗ ಪ್ರಾಕೃತ ಕೋಶವನ್ನು ನೋಡಿದಾಗ ಪ್ರಾಕೃತದಲ್ಲಿ ಟಸರ ಅಂತ ಒಂದು ಶಬ್ದ ಇದೆ.
ಅದು ಸಂಸ್ಕೃತ ತ್ರಸರದ ತತ್ವ. ಅದೇ ಇಂಗ್ಲಿಷಲ್ಲಿ ಟಸೂರ್ ಅಂತೀವಲ್ಲ, ಕ್ಲಾತ್ ರಫ್ ಕ್ಲಾತ್ ಟಸೂರ್, ಆ ಸಂಸ್ಕೃತದಲ್ಲಿ ತ್ರಸರ. ಆಮೇಲೆ ದಸರಿ ಕನ್ನಡ ಶಬ್ದಕ್ಕೆ ಅನುಬಂಧಕ್ಕೆ ಇವೆಲ್ಲ ಅನುಬಂಧಗಳೇ. ಕಾವ್ಯ ದಸರಿ ದೊರಕು ಅನ್ನೋ ಮಾತು ಬರ್ತದೆ ಕಾವ್ಯ ಪ್ರಯೋಗಗಳು. ನೆಯ್ಗೆ ವೇಳೆ ಲಾಡಿ ಆಡುವಾಗ ನೂರು ಸಿಕ್ಕಾಗೋದಕ್ಕೆ ದಸರಿ ದೊರಕು ಅಂತ ಇದೆ. ನೆಯ್ಗೆ ವೇಳೆ ನೂರು ಸಿಕ್ಕಾಗ್ತದೆ ದಸರಿ ದೊರಕು. ಆವಾಗ ಅದರ ನಿಷ್ಪತ್ತಿಯನ್ನು ಹೇಳೋದಕ್ಕೆ ಸರಿ ಸರಿ. ಆಪ್ತವಾಕ್ಯ ಈ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣ ಮೂಲವಾದ ವಿಷಯಗಳಲ್ಲಿ ಹಾಗೆಯೇ ಆ ವಿಷಯಗಳ ಬಗ್ಗೆ ಅಧಿಕಾರಿತ್ವ ತಿಳುವಳಿಕೆ ಉಳ್ಳವರು ಹೇಳುವ ಒದಗಿಸುವ ಸಾಕ್ಷ್ಯಗಳನ್ನು ಆಪ್ತವಾಕ್ಯ ಎಂದು ನಿಘಂಟು ರಚನೆಗೆ ನಾವು ಬಳಸಬಹುದು. ಛಂದೋಬದಿವರೆಗೆ ಸಂಸ್ಕೃತ ಪ್ರಾಕೃತ ಅಪಭ್ರಂಶ ಪೈಶಾಚಿಕಂ ಎಂಬ ಮೂರುವರೆ ಭಾಷೆಗಳು ಹುಟ್ಟುವವೆಲ್ಲ ದ್ರಮಿಡ ಆಂಧ್ರ ಕರ್ನಾಟಕದ ಪಂಚಾಶತ್ ಸರ್ವಭಾಷಾ ಸರ್ವ ವಿಷಯ ಭಾಷಾ ಜಾತಿಗಳ ಕುಮ್ಮನ್ನು ಸರಿ ಹೀಗೆ ಚರ್ಚೆ ನಡೀತಿತ್ತು. ಲಕ್ಷ್ಮಣಾಚಾರ್ಯ ನೋಡ ಅಂತ ಲಕ್ಷ್ಮಣಾಚಾರ್ಯ ರಾಘವಾಚಾರ್ಯರು ಕೂತಿದ್ರು. ಅವರು ಈ ದಿಷ್ಟಿ ಕೆಲಸಕ್ಕೆ ಕೂತಿದ್ರು. ನಾನು ಮಧ್ಯ ಪ್ರವೇಶ ಮಾಡಿದೆ. ಹೋಗಿ ಸರ್ ಈ ಮೂರುವರೆ ಭಾಷೆಗಳಂತ ಬರ್ತದೆ ಸರ್, ಏನು ಅದರ ಅರ್ಥ ಆಗಿದೆ ಅಂತ ಕೇಳಿದೆ. ನರಸಿಂಹಾಚಾರ್ಯರು ಆಚೆ ಈಚೆ ನೋಡಿದ್ರು. ಆಮೇಲೆ ಆ ರಾಘವಾಚಾರ್ಯ ಏನು ಹೇಳಬಹುದು, ಅವ್ರು ಕೇಳ್ತಾ ಇರೋ ಸರಿಯಾಗಿದೆ ಕಡೆ ಕೇಳ್ಬೇಕು ನಾವು ಅದನ್ನ ನೋಡೋಣ ಅಂತ ಹಾಗೆ ಈ ಕಣ್ಣಿ ಕಟ್ಟಲಾಗಿದೆ. ಇದು ಥ್ಯಾಂಕ್ಸ್ ಅಟ್ ಡಿಕ್ಷನರಿ ಥ್ಯಾಂಕ್ಸ್ ಅಟ್ ಡಿಕ್ಷನರಿ. ಆಮೇಲೆ ಅದು ನೋಡ್ಬೇಕಪ್ಪ ಆಗಿರ್ತದೆ. ನಿಘಂಟುವಿನ ಉಲ್ಲೇಖದಲ್ಲಿ ಮೂರು ಮುಖ್ಯ ಭಾಷೆಗಳು, ಮೂರುವರೆ ಭಾಷೆ ಅಂತಿದೆ, ಅರ್ಧ ಭಾಷೆ ನೋಡಿ ಇದಾಗಿದೆ. ಆಮೇಲೆ ಶಾಂತಿ ಪುರಾಣದಲ್ಲಿ ಕೂಡ ಕೇಳುವ ನೋಡಿದ್ರೆ ಬೇಗ ಮೂರುವರೆ ಭಾಷೆಗಳ ಅಂತ ಅವನು ಬರೀತಾನೆ. ನೋಡಿರೇ ಕೇಳುವ ಮೂರುವರೆ ಭಾಷೆಗಳ ಕೊನೆಯದಾದ ಪೈಶಾಚಿಕವನ್ನ ಅರ್ಧ ಭಾಷೆ ಎಂದು ಕರೆದಿರಬಹುದೇ ಎಂದು ಛಂದೋಮುದಿಯಲ್ಲಿ ಬಂದಿರುವ ಅನುಕ್ರಮ, ಯಾಕೆ ಸಂಸ್ಕೃತ ಪ್ರಾಕೃತ ಅಪಭ್ರಂಶ ಪೈಶಾಚಿಕ ಆ ಕೊನೆಯದ. ಆದ್ರೆ ಯಾವಾಗ ನನಗೆ ಇದರ ಸ್ವರೂಪ ಗೊತ್ತಾಯ್ತು ಅಂದ್ರೆ, ನಮ್ಮ ಎಸ್ ಶ್ರೀಕಂಠ ಶಾಸ್ತ್ರಿಗಳು ಅವರ ಮಕ್ಕಳು ಬಂದಿದ್ದಾರೆ, ಅವರು ಇಂಗ್ಲಿಷ್ ಪ್ರೊಫೆಸರ್. ಅವರು ಸಂಶೋಧನ ಲೇಖನಗಳ ಇದನ್ನ ನಾವು ಮಾಡುವಾಗ ಅಲ್ಲಿ ನಮಿಸಾಧುವಿನ ವ್ಯಾಖ್ಯಾನವನ್ನು ರುದ್ರಟನ ಕಾವ್ಯಾಲಂಕ ನಮಿಸಾದ ವ್ಯಾಖ್ಯಾನ ಹೇಳುವಾಗ ಪೈಶಾಚಿಕ ಅದು ಅರ್ಧ ಭಾಷೆ ಕಿಂಚಿತ್ ವಿಷಯ ಅದು ಕೋಟ್ ಮಾಡಿದ್ರು, ಅದು ಕೋಟ್ ಮಾಡಿದ್ರು. ಅದರ ಪ್ರಕಾರವಾಗಿ ತಥಾ ಪ್ರಾಕೃತಮೇವ ಕಿಂಚಿತ್ ವಿಶೇಷಾತ್ ಪೈಶಾಚಿಕ ರುದ್ರಟನ ಕಾವ್ಯಾಲಂಕಾರಕ್ಕೆ ನಮಿಸಾದು ಬರೆದ ವ್ಯಾಖ್ಯಾನದಲ್ಲಿ 10th ಶತಮಾನ ತಥಾ ಅದೇ ಪ್ರಾಕೃತಮೇವ ಕಿಂಚಿತ್ ವಿಶೇಷ ಪೈಶಾಚಿಕ ಸ್ವಲ್ಪ ವ್ಯತ್ಯಾಸದಲ್ಲಿ ಪೈಶಾಚಿಕ ಅರ್ಧ ಭಾಷೆ ಅಂತ. ಈ ಸಂದರ್ಭದಲ್ಲಿಯೇ ರಂಗನ ಗದಾಯುದ್ಧದ ಈ ಮುಂದಿನ ಪದ್ಯಗಳು ಆಶಯವಿಸ್ತಪಡುತ್ತವೆ. ನವಭೂತ ಭಾಷೆಯಿನ್ ಕುರುಕು ವೇಳ್ದು ತಾ ಅಡ್ಡಗವಿತೆಯನ್ನು ಮಾಡಿ ಮಹಾವ್ಯವಸಾಯಂಗೈದ ಮರುಳು ಕವಿಗಳು ತಾವೇ ಗುಣಾಢ್ಯರನ್ ಮಸುಳಿಸದೆ ಗುಣಾಢ್ಯ ಪೈಶಾಚಿ ಭಾಷೆಯ ಒಳಗೆ ಅಡ್ಡಗವಿತೆ ಮಾಡಬಹುದು. ಅವನು ಬೃಹತ್ ಕಥೆ ಬರ್ಬೋದು ಗುಣಾಢ್ಯನ ಪೈಶಾಚಿ ಭಾಷೆಯ ಬೃಹತ್ ಕಥೆಯನ್ನ ಇಲ್ಲಿ ದುರ್ಯೋಧನ ಹೆದರ್ಸಲ್ಲ ಪಿಶಾಚಿಗಳು ಪಿಶಾಚಿಗಳು ಮರುಳುಗಳು ಅವರ ಅಡ್ಡಗವಿತೆಯನ್ನ ಒಗ್ಗೂಡಿಸಿ ವ್ಯಂಗ್ಯ ಮಾಡಿರೋದು ಕಂಡು ಬರ್ತದೆ. ಇಲ್ಲಿ ಅಡ್ಡಗವಿತೆ ಅಂದ್ರೆ ಅರ್ಧ ಭಾಷೆಯಲ್ಲಿ ಕಟ್ಟಿದ ಕವಿತೆ ಅಂತೆ ಭಾವಿಸ್ತಾರೆ. ಆಮೇಲೆ ಅದ ಲೆಕ್ಕಾಚಾರದಲ್ಲಿ ಅಡ್ಡ ಅಂತ ಅನ್ನೋದನ್ನ ಅಡ್ಡ ಬೀಸ ಹಣ ಅನ್ನೋದೆಲ್ಲ ಅಡ್ಡ ಆಮೇಲೆ ಈ ಸಮಯ ಪರೀಕ್ಷೆ ಒಳಗೆ ಈ ವ್ಯಾಸನ ಯಾರೋ ವರರುಚಿ ತರಾಟೆಗೆ ತಗೊಂಡಿದ್ದೆ. ಏನು ಅಂದ್ರೆ ದ್ರೌಪದಿಗೆ ಉಳಿದ ಪಾಂಡವರ ಜೊತೆಯಲ್ಲಿ ಇರೋ ಸಂಬಂಧವನ್ನ ಹೇಳುವಾಗ ಮಾತೆತ್ತಿದ್ರೆ ಚಕಾರ ಸಹದೇವಶ್ಚ ನಕುಲಶ್ಚ ಅಂತ ಬರೀ ಚಕಾರ ಬಳಸಿಯೇ ಬಳಸ್ತೀಯಲ್ಲ ನೀವು ಚಕಾರ ಬಿದ್ದು ಹೇಳಿ ನೋಡೋಣ ಅಂತ ಏನೋ ಹೇಳಿ ಅವರ ಹೊಟ್ಟೆಗೆ ಬೆರಳಲ್ಲಿ ತಿಳಿದಂತೆ ವರರುಚಿ ನಾನು ಅಲ್ಲ ಅಂದ್ಕೊಂಡು ಹೋಗುತ್ತೆ. ಹ್ಯಾಂಗಪ್ಪ ಇದು ಮಾಡೋದು, ಇದನ್ನು ಬಿಡಿಸ್ಕೊಳ್ಳೋದು ಹೇಗೆ ಅಂತಂದ. ಅದಕ್ಕೆ ಚಕಾರ ಕುಕ್ಷಿ ಇದು ಈ ಮಾತನ್ನ ಚಕಾರ ತ್ರಯ ಮತ್ತು ಚಕಾರ ಕುಕ್ಷಿ ಎನ್ನುವ ಮಾತನ್ನ ಸಮಯ ಪರೀಕ್ಷೆ ಅವರಿಗೆ ಬ್ರಹ್ಮಶಿವ ಬಳಸ್ತಾರೆ. ಇದು ತಕ್ಷಣಕ್ಕೆ ಗೊತ್ತಾಗೋದಿಲ್ಲ. ಆಮೇಲೆ ಏನಂದ್ರೆ ಈ ನಾಲ್ಕು ಚಕಾರ ಈ ಈ ಅದಿಲ್ಲದೆ ಆ ಚಕಾರದ ಸಂಪರ್ಕವಿಲ್ಲದೆ ದ್ರೌಪದಿಗೆ ಪಾಂಡವರ ಸಂಬಂಧವನ್ನು ಹೇಳುವ ಶ್ಲೋಕವನ್ನ ಹೇಳಲು
ಮಧ್ಯದ ಚಕಾರ ಚತುಷ್ಕ ಚಕಾರ ಚತುಷ್ಕ ಅಂದ್ರೆ ತಕ್ಷಣ ಬರ್ತದೆ ವಕಾರ ಕ್ರಿಯೆ ಯಾವುದು ಅಂದ್ರೆ ಪಿತೃಕಾರ್ಯ ದೇವಕಾರ್ಯ ಮಾನಸ ಕಾರ್ಯ ಇದು ಹೀಗೆ ಇದು ಯಾರು ಕೇಳಬೇಕು ನಾವು ತಿಳ್ಕೋಬೇಕು ಎಲ್ಲಿಯಾದರೂ ಒಂದು ವಾಕ್ಯ ಕೋಟ್ ಆಗಿರ್ತದೆ ಅದು ಆಪ್ತ ವಾಕ್ಯ ಇದು ಅಲ್ಲಿಂದ ಮಾತ್ರ ಹಾಗೆ ಹೀಗೆ ಇನ್ನೊಂದು ಸಂದರ್ಭ ಹೀಗೆ ಬರ್ತದೆ ನಾನು ಮುದ್ರಾ ಮಂದೇಶ ಎಡಿಟ್ ಮಾಡುವ ಪ್ರಕಾರ ಅವನು ಈ ಪರ್ವತರಾಜನನ್ನ ಈ ವಿಷಯಕ್ಕೆ ಸಂಪರ್ಕ ಪರ್ವತರಾಜ ಶಿಖರಿಗೆ ಸಂಪರ್ಕವಾಗಿ ಅವನು ಮೃತನಾಗ್ತಾನಲ್ಲ ಪರ್ವತರಾಜ ಆ ಸಂಬಂಧದಲ್ಲಿ ಅದು ರಿಪೋರ್ಟ್ ಆಗ್ತದೆ ಏನು ಇದು ಅವಳು ಹೇಳ್ತಾಳೆ ಏನಂದ್ರೆ ತಬಕದಿಂದ ಕುಕ್ಕುಟಾಚಾರ ಮಂಗೈದು ಕ್ರೀಡಿಸಿ ಮೃತನಾದನು ಯಾರು ಈ ಪರ್ವತರಾಜ ಶಿಖರಿಗೆ ಅದನ್ನು ಹೇಳ್ತಾರೆ ತಬಕದಿಂದ ಕುಕ್ಕುಟಾಚಾರ ಮಂಗೈದು ಕ್ರೀಡಿಸಿದ ಏನು ಪೈ ಕುಕ್ಕುಟಾಚಾರ ಏನಿದು ಈ ಕೋಳಿ ಆಚಾರ ಏನಿದೆ ಆಗ ನಾನು ಧಾರವಾಡದಲ್ಲಿ ಏನೋ ಕಲಿಸಿಕೊಂಡಿದ್ದೆ ನಾನು ಕೆ ಎಸ್ ನಾರಾಯಣ ಆಚಾರ ವಿಚಾರಿಸಿದೆ ನಾನು ಬಾಲ್ಯ ಸ್ನೇಹಿತ ಅದೇ ಇದರಲ್ಲಿ ಅದು ಅವರು ಚೆನ್ನಾಗಿ ಓದಿರೋರು ರಾಮಾಯಣ ಚೆನ್ನಾಗಿ ಓದಿದ್ರು ತಕ್ಷಣವೇ ಅವರು ಮಹಾಪಾರ್ಶ್ವನ ಸಂವಾದ ರಾವಣ ಮಹಾಪಾರ್ಶ್ವ ಸಂವಾದದಲ್ಲಿ ಮಹಾಪಾರ್ಶ್ವನ ಕಾರ್ಯಕ್ರಮವನ್ನು ಬದಲಾಯಿಸಿದ್ದಾರೆ ಬೇರೆ ಒಂದು ರೀತಿ ಮಾಡಿದ್ದಾರೆ ಇಲ್ಲಿ ಮಹಾಪಾರ್ಶ್ವ ಮಹಾ ಲಫಂಗ ಇಲ್ಲಿ ಇದರಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಶುದ್ಧ ಲಫಂಗ ಎಲ್ಲರಿಗಿಂತ ಹೆಚ್ಚು ಲಫಂಗ ಅದು ಬಲ ಕುಕ್ಕುಟ ವೃತ್ತೇನ ಅಥವಾ ಹೇಳಿದ್ರು ಈ ಹುಂಜ ಕೋಳಿಯನ್ನ ಅಟ್ಟಿಸ್ಕೊಂಡು ಹೋಗಿ ಬಲಾತ್ಕಾರದಿಂದ ಕ್ರೀಡಿಸ್ತಾರೆ ಇದು ಕುಕ್ಕುಟಾಚಾರ ಯಾವಾಚಾರವ ಆಮೇಲೆ ವ್ಯವಹಾರ ವಿಚಾರ ಇದು ಪ್ರಸಿದ್ಧ ಅವರು ರಾಘವಾಂಕರ ಹರಿಷದ ಕಾಲದಲ್ಲಿ ಮೇಗಾಳಿ ಕಿಗ್ಗಾಳಿ ವಿಚಾರ ಹೀಗೆ ಅವರು ಕಥೆಗಳು ಹೇಳ್ಕೊಂಡು ಇವತ್ತು ಹೋಗುವಾಗ ಮಲ್ನಾಡು ಚಿತ್ರಗಳು ಇದು ಮಾಡುವಾಗಲೋ ಬೇರೆ ಸಂದರ್ಭದಲ್ಲೋ ಈ ಯಾವುದು ಹುಲಿ ಮೇಗಾಳಿ ಬಂತು ಈ ಕಿಗ್ಗಾಳಿ ಬಂತು ಇದನ್ನ ಹೇಗೆ ನಿಲ್ಲಿಸಿದ್ರು ಮಾಡಿದ್ರು ಅಂತೆಲ್ಲ ಹೇಳೋ ಸ್ವಲ್ಪ ತಡಿ ಅದೇನದು ಮೇಗಾಳಿ ಕಿಗ್ಗಾಳಿ ಅಂತ ಹೇಳಿದ್ರಲ್ಲ ಭೇಟಿಯ ಒಂದು ಇದರಲ್ಲಿ ಪದ್ಧತಿ ಒಳಗೆ ಆ ಭೇಟಿಯ ಸೆಳೆ ಆ ಭೇಟಿಯ ಮೃಗಕ್ಕೆ ಆ ಭೇಟಿ ಹಿಡಿಯುವ ಮೃಗಕ್ಕೆ ಅದು ವಾಸನೆ ಹಿಡಿದು ಬರಬೇಕು ಅದಕ್ಕೆ ಮೇಗಾಳಿ ಕಿಗ್ಗಾಳಿ ಅದನ್ನ ನರಸಿಂಹಾಚಾರ್ಯರು ಹೀಗೆ ತಡೀರಿ ಅದೇನ್ ಹೇಳಿದ್ರು ಅಂತ ವಿವರಿಸಿ ಹೇಳಿದ್ರು ಆಮೇಲೆ ಇದರಲ್ಲಿ ನೋಡಿ ಇದು ಅಷ್ಟೇ ಸ್ವಾರಸ್ಯವಾದ ಏನಂದ್ರೆ ಈ ಹೆಂಡ ಕುಡಿಯೋರು ಜೊತೆಗೆ ನೆಂಚಿಕೊಳ್ಳುವ ಪದಾರ್ಥಗಳು ಏನಿದೆ ಅದನ್ನ ನಮ್ಮ ಪಂಪ ಸೊಗಸಾಗಿ ಅವ್ರ ಮಧ್ಯೆ ಮಧುಪಾನ ವರ್ಣನೆ ಸಂದರ್ಭದಲ್ಲಿ ಹೇಳ್ತಾರೆ ಮೆಣಸು ಗಿಡಲೆಯ ಕುಡಿಯೋಳು ಕುಡಿಯೋಳಿ ಅಡಸಿದ ಅಲ್ಲವಲ್ಲಡಿಗೆ ಚಕ್ಕಣಗಳನ್ನು ಸಮಿಸಬೇಕು ಇಲ್ಲಿ ಚಕಣ 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 ಅಂತ ಮಾತು ಬರ್ತಿರ್ತಾರೆ ಅದಕ್ಕೆ ಎಷ್ಟು ರಿಸರ್ಚ್ ಮಾಡ್ಬೇಕಾಯ್ತು ಅದೇನಾಗಿದೆ ಅಲ್ಲಿ ಕ್ವೆಶನ್ ಮಾರ್ಕ್ ಹಾಕಿದ್ದಾರೆ ಬೇರೆ ಇನ್ನೇನು ಅರ್ಥ ಬರ್ದಿದ್ದಾರೆ ಪಂಪ ಯಾಕೆಂದ್ರೆ ಇದರಲ್ಲಿ ಹೋಗೋ ಪಾಪ ಹೇಗಿರ್ತದೆ ಬೆಳ್ಳಾವಿ ವೆಂಕಟರಾಮಪುರಗಾಗ್ಲಿ ಸಾಕ್ಷಿ ಅವ್ರಿಗೆ ಏನು ಹೇಗಿದ್ದಲ್ಲಪ್ಪ ಏನಿದ್ದಲ್ಲ ಕೆಲವು ಕ್ವೆಶನ್ ಮಾರ್ಕ್ ಹಾಕಿ ಏನೋ ಮಾಡಿದ್ದಾರೆ ಆಮೇಲೆ ಕಾವ್ಯಾವಲೋಕ ಅಥವಾ ಕಾವ್ಯಾವಲೋಕನ ಕರ್ತೃ ಯಾರು ರಾಘವರ್ಧನ ವಿಧಾನ ವಸ್ತು ಕೋಟದಲ್ಲಿ ನೆಂಜಿಕೊಳ್ಳೋ ಪದಾರ್ಥ ಹೆಂಡದ ಜೊತೆ ನೆಂಜಿಕೊಳ್ಳೋ ಪದಾರ್ಥ ಚಕಣ ಮಾತನ್ನು ಇದು ನಿಗಾ ಮಾಡಿದೆ ಪಂಡಿತರು ನಿಗಾ ಮಾಡಿದ್ರೆ ಅದಕ್ಕೆ ನಾನು ಅವಾಗ ಇದು ನಾನು ಬರೆದ ಮೊದಲನೇ ರಿಸರ್ಚ್ ಪೇಪರ್ ಅಲ್ಲಿ ಉಸ್ಮಾನಿಯಾ ಯೂನಿವರ್ಸಿಟಿ ಸರ್ವಿಸ್ ಅಲ್ಲಿ ಇದೆ ಅಲ್ಲಿ ಯಾವತ್ತೋ ಹೆಂಡದಲ್ಲಿ ಯಜಮಾನ ಪತ್ತೆ ಮಾಡಿ ಡಿಸ್ಟ್ರಿಬ್ಯೂಟರ್ ನಿಮಗೆ ಇದೆಲ್ಲ ಹೋಗುತ್ತಂತ ಅವ್ನ ಪಾಪ ಪ್ರಿಪರೇಷನ್ ಹೇಗೆ ನಡೆಯುತ್ತೆ ಅದಕ್ಕೆ ಏನ್ ಸಾಮಗ್ರಿ ಬಳಸ್ತಾರೆ ಇದನ್ನ ಯಾವ ಉಪಯೋಗಿಸ್ತಾರೆ ಯಾರು ಉಪಯೋಗಿಸ್ತಾರೆ ಈ ಸಂಗತಿಯನ್ನೆಲ್ಲ ಆತ ನನಗೆ ವಿವರಿಸಿದ ಆವಾಗ ಅದು ಸ್ವರೂಪ ಸ್ಪಷ್ಟ ಆಯ್ತು ಅದು ಚಕ್ಕಣ ಚಕ್ಷಣನೇ ನೆಂಚಿಕೊಳ್ಳೋದಕ್ಕೆ ಚಕ್ಷಣ ಅಂತ ಆಗುಳಿದಿಲ್ಲ ಚಕ್ಷಣ ಅಂದ್ರೆ ನೆಂಚಿಕೊಳ್ಳೋದು ಉಪದಂಶ ಈ ಉಪ್ಪಿನಕಾಯಿ ಇವೆಲ್ಲ ಇದ್ದಾಗೇನೆ ಕಾರದ ಆವಾಗ ಅಸ್ಪಷ್ಟ ಆಮೇಲೆ ವಾಕ್ಯ ಶೇಷ ಕೊನೆ ಬರ್ತಾ ಇದ್ವಿ ವಾಕ್ಯ ಶೇಷ ವಿವೃತಿ ಹೇಳಿ ವಿವೃತಿ ಇದು ವಿವರಣೆ ಇಲ್ಲೋಡಿ ಇದು ಇದು ನನ್ನ ಅನುಭವಕ್ಕೆ ಸಂಬಂಧಪಟ್ಟಿದೆ ಒಂದು ರತ್ನಶಾಸ್ತ್ರವನ್ನ ನಾನು ಎಡಿಟ್ ಮಾಡ್ಬೇಕಾಗ್ತದೆ ಈ ಬಾಲವೈದ್ಯದ ಚಿರುವ ಅನ್ನೋ ಅದು ಮೆಡಿವಲ್ ಟೆಕ್ಸ್ಟ್ ಅದು
ಅದು ಅರ್ಥಶಾಸ್ತ್ರ. ಅದರಲ್ಲಿ ಟೆಕ್ನಿಕಲ್ ಅದು ಏನು ತಾಳ್ತೆ ತೂಕ ಮತ್ತೆ ಅದರ ಬಣ್ಣ ಇತ್ಯಾದಿ ಅದಲ್ಲ, ಇದು ತುಂಬಾ ಕೆಲಸ ಇತ್ತು. ದೇವದೇವಿಂದ ನನಗೆ ನವರತ್ನ ಮಣಿ ಮಹಾತ್ಮ್ಯ ಅಂತ ಅದರ ಒರಿಜಿನಲ್ ಸಿಕ್ತು. ಅದಕ್ಕೆ ನಾನು ಅನುವಾದ ಬರೆದಿರ್ತಕ್ಕಂಥ ನಮ್ಮ ಸ್ನೇಹಿತರು ಬರೆದಿದ್ದಾರೆ ನವರತ್ನ ಮಣಿ ಮಹಾತ್ಮ್ಯ ಪ್ರಕಾಶಕೃತ ಆಗಿದೆ. ಆಮೇಲೆ ಅದನ್ನು ಇಟ್ಕೊಂಡು ಶಿವತತ್ವ ರತ್ನಾಕರ ಇಟ್ಕೊಂಡು ಮಾನಸೋಲ್ಲಾಸ ಇಟ್ಕೊಂಡು ಇದು ಹೇಗೆ, ಯಾಕೆಂದ್ರೆ ಕೆಲವು ಶಬ್ದಗಳು ಬಹಳ ವಿಲಕ್ಷಣವಾದ. ಈಗ ನೀಲರತ್ನಕ್ಕೆ ತೃಣಗ್ರಾಹಿ ಅಂತ, ಅದು ಹುಲ್ಲನ್ನು ಎಳ್ಕೊಳುತ್ತೆ. ಅದು ಯಾಕೆ ನೀಲಗ್ರಾಹಿ, ಯಾಕೆ ಹುಲ್ಲನ್ನು ಎಳ್ಕೋಬೇಕದು, ಅದಕ್ಕೆ ಹಾಗೆ ಶಾಖಾ ಹುಟ್ಟುವಂತೆ ಉಜ್ಜಿದಾಗ ತೃಣವನ್ನು ಸೆಳೆದುಕೊಳ್ಳುವ ಗುಣ ಇರುವ ನೀಲ ಎಂಬುದಾಗಿ ಬೇರೆ ಬೇರೆ ಬೋಧಗಳನ್ನು ಹೇಳಿರೋದು ಕಂಡ. ಹಾಗೆಯೇ ಕನ್ನಡ ರತ್ನಶಾಸ್ತ್ರದಲ್ಲಿ ಆ ಒಂದನೇ ವಜ್ರಕಲ್ಪದಲ್ಲಿ ಹಸ್ತ ಸಂಜ್ಞೆ ಎಂಬ ಮಾತು ಇದ್ದು ಕೃಷ್ಣಾವತರನ ಚರ್ಚೆ ಮಾಡಿದ್ದು ಅಪ್ಪ ಇದ್ದಾನೆ ಇದನ್ನ. ಅದು ಅಲ್ಲಿ ಕೈಯಿಂದ ಮಾಡೋ ಸನ್ನೆಗಳು ಈ ದನದ ವ್ಯಾಪಾರದಲ್ಲೂ ಅದನ್ನು ಅನುಸರಿಸ್ತಾರೆ ಹಾಗೆ ಅಂತ ಹೇಳ್ತಾರೆ. ಇನ್ನು ರತ್ನದ ವ್ಯಾಪಾರದಲ್ಲಿ ಯಾಕೆ ಬಾಯ್ಬಿಟ್ಟು ಯಾಕೆ ಹೇಳಬಾರ್ದು, ಏನ್ ಕಚ್ಚೋ ಈಗ ಅನ್ನೋದು ಹಾಕೋದು ಎರಡು ಅನ್ನೋದು ಮೂರು ಅನ್ನೋದು ಇದೆಲ್ಲ ಇದನ್ನ ಸುಲಭ ತಿಳಿಯಲ್ಲ. ಇದನ್ನ ಎಷ್ಟು ದೂರ ಆದ್ರೆ ಇದು ಶಿವತತ್ವ ರತ್ನಾಕರದಲ್ಲಿ ಆರು ಹದಿನೇಳು ನೂರ ಎಂಬತ್ತರಿಂದ ನೂರ ಎಂಬತ್ತೇಳು ಏಳು ಪದ್ಯಗಳಲ್ಲಿ ಇದನ್ನು ಹೇಳ್ತಾರೆ. ಹಾಗೆ ಹಾಗೆ ಡಾಕ್ಟರ್ ಕೈಗಳನ್ನು ಯಾವ್ಯಾವ ಚಿಹ್ನೆಗಳಿಂದ ತೋರಿಸ್ಬೇಕು ಹಾಗೆ ಪತ್ತೆ ಮಾಡ್ಬೋದು. ಈ ಹಸ್ತ ಇಲ್ಲದ್ರೆ ಗೊತ್ತಾಗಲ್ಲ ನಮಗೆ, ವಿವರಣೆ ಬೇಕಿದೆ. ಅದರಿಂದ ನಿವೃತ್ತಿ ನಾನು ಹೇಳಿ. ಹಾಗೇನೆ ಅಲ್ಲಿ ರತ್ನ ಗುಂಜಿಯ ನ್ಯಾಯ, ಆಮೇಲೆ ನಯನ ಕಾಂತಿಯ ನ್ಯಾಯ, ಎಲ್ಲೂ ಎಕ್ಸ್ಪ್ಲೈನ್ ಮಾಡಿದಾಗಿಲ್ಲ ನಮಗೆ. ನಯನ ಕಾಂತಿಯ ನ್ಯಾಯ ಏನು ಕಣ್ಣಳತೆ ಅಂತ ಏನ್ ಗೊತ್ತಾಗಲ್ಲ, ರಕ್ತ ಗುಜಿಯ ನ್ಯಾಯ ಇತ್ತ. ಆಮೇಲೆ ಇದು ಇದು ನೋಡಿ, ಇದು ಇದು ವಾಕ್ಯ ಶೇಷ. ಇದು ಹೇಗೆ ಅಂದ್ರೆ ಒಂದು ವಾಕ್ಯ ಇರ್ತದೆ, ಯಾವುದೋ ಶಬ್ದ ಬಿಟ್ಟೋಗಿರ್ತದೆ, ಆ ಶಬ್ದ ಅದೇ ಹೇಗೆ ಊಹೆ ಮಾಡೋದು, ಅದನ್ನ ಹೇಗೆ ತಿಳ್ಕೊಳ್ಳೋದು, ಒಂದು ಸಾರಿ ಹೇಗೆ ಇದಾಗ್ತದೆ ಅಂದ್ರೆ ಒಬ್ಬ ಶತ್ರು ಅವನು ಸಿಂಹರಥ, ಅವನನ್ನ ಹಿಡಿಯೋದಕ್ಕೆ ವಸುದೇವ ತನ್ನ ಶಿಷ್ಯ ಕಂಸನಿಗೆ ಆಜ್ಞೆ ಮಾಡ್ತಾನೆ. ಅಯ್ಯ ಬಿಲ್ ವಿದ್ಯೆ ಕತ್ಕೋತಾನೆ ಕಂಸ, ಜೈನ ರಾಮಾಯಣ ಜೈನ ಭಾರತದ ಸಂಸ್ಕೃತಿ ಜೈನ ಭಾಗವತ ಸಂಸ್ಕೃತಿ ನೋಡು. ಜರಾಸಂಧ ಚಕ್ರವರ್ತಿ ಹೇಳಿದ್ದಾನೆ, ನನಗೆ ಹೇಳಿದ್ದಾನೆ, ನಾ ಶಿಷ್ಯ ನಿನಗೆ ಹೇಳ್ತಾ ಇದ್ದೀನಿ. ಅವನ ಸಿಂಹರಥ ಮಹಾ ದೊಡ್ಡ ವೈರಿ, ಅವನು ಸಿಂಹನೇ ವಾಹನವಾಗಿ ಮಾಡಿಕೊಂಡು ಅವನು ಯುದ್ಧಕ್ಕೆ ಬರ್ತಾನೆ, ಅವನ ನಿಗ್ರಹಿಸಬೇಕು, ಇದೊಂದು ಘೋಷಣೆ ಹೊರಡಿಸಿದ್ದಾನೆ ಅಂತಂದಾಗ ಕಂಸನ್ ಪಿಡಿದು ವಸುದೇವನಲ್ಲಿಗೆ ತಪ್ಪುದಂ ಆನಕದೊಂದು ಬಿ ಧ್ವನಿ ಚಕ್ರರೊಳಗೆ ಪೆಸರಂ ನೆಲೆಸಿದೆ. ನೀನು ಆನಕದೊಂದು ಬಿಯ ಧ್ವನಿಯಿಂದ ಈ ಘೋಷಣೆಯನ್ನು ಒಪ್ಪಿಕೊಂಡಿದ್ದೀಯ, ಶಿಷ್ಯ ಅಂದ್ರೆ ನೀನೇನೆ. ವಸುದೇವನಲ್ಲಿಗೆ ಅದು ಕಂಸಂ ಪಿಡಿದು ವಸುದೇವನಲ್ಲಿಗೆ ತಪ್ಪುದು ಆನಕದೊಂದು ಬಿ ಧ್ವನಿ ಚಕ್ರರೊಳಗೆ ಪೆಸರಂ ನೆಲೆಸಿದೆ ಎನ್ನುವ ನೋಡಿ, ನಾಲ್ಕು ಎಡಿಷನ್ಸ್ ಬಂದಿದೆ ಹದಿನೈದನೇ ಪುರಾಣ. ಮೊದಲನೇದು ಯಾಕೆಗೂ ಸಿಗ್ತಾ ಇಲ್ಲ, 1914 ಮುನಿ ಅಕ್ಬರ್ ಮಾಡಿದ್ರು ಅದು ಯಾವಾಗಲೂ ಆಯ್ತು, ಯಾಕಂದ್ರೆ 1914 ವರ್ಷ ಆಯ್ತು ಫಸ್ಟ್ ಎಡಿಷನ್ ಬಂದು, ಅದನ್ನು ಸರಿಯಾಗಿದೆ. ಆದ್ರೆ ಲೇಟರ್ ಎಡಿಷನ್ಸ್ ಏನ್ ಬಂದಿದೆ, ಮೂರು ಜನ ನಾಲ್ಕು ಜನ ಏನ್ ಮಾಡಿದ್ದಾರೆ ಎಲ್ಲರೂ ಯಾವುದೋ ಎರಡನೇ ಎಡಿಷನ್ ಇಟ್ಕೊಂಡು ಈ ಆನಕದೊಂದು ಬಿನ ನುಂಗಾಕ್ಬಿಟ್ಟಿದ್ದಾರೆ. ನನಗೆ ಇದನ್ನ ರಿಸರ್ಚ್ ಮಾಡುವಾಗ ಇದು ನೇಮಕ ಮಾಡಬೇಕು ಕೆಲಸವನ್ನು ನರಸಿಂಹಾಚಾರ್ಯ ತಗೊಂಡ್ರು ಸರ್, ನಿಮ್ಮ ಹತ್ರ ಹಳೆ ಟೆಕ್ಸ್ಟ್ ಇದೆಯೇ, ಇಲ್ಲಿ ಯಾಕೋ ಕರ್ತೃ ಪದವಿ ಇದ್ದ ಕಾಣಿಸ್ತಿಲ್ಲ ನನಗೆ. ಹಾಗೆ ಅಮರಕೋಶದಲ್ಲಿ ವಸುದೇವನಿಗೆ ಆನಕದೊಂದು ಬಿ ಅಂತ ಹೆಸರು ಬರುತ್ತೆ ಅಂತ ತಕ್ಷಣವೇ ಅವರು ಆ ಪದ್ಯ ಕೋಟ್ ಮಾಡ್ತಾರೆ. ಆನಕದೊಂದು ಆನಕದೊಂದು ಬಿ ಧ್ವನಿ ಚಕ್ರಗಳಿಗೆ ಸಂಧರಿಸಿದೆ ಅಂತ. ಈ ವಸುದೇವನು ನೀರು ಅವ್ರು ಮಾತಾಡಿದ್ದು ಹೇಗಿತ್ತು ಅಂದ್ರೆ ನಗಾಗಿ ಹೊರಟಂಗೆ ಎದ್ದಿತ್ತು. ಆನಕದೊಂದು ಬಿ ಆನಕದೊಂದು ಬಿ ಧ್ವನಿ ಏನು, ಅವನ ಧ್ವನಿ ಆಗಿತ್ತು, ಅಯ್ಯ ನೀನು ಕಂಸ ನೀನು ಈ ಘೋಷಣೆ ನೆಲೆಸಿದ್ದು ಒಳ್ಳೆಯದಾಯ್ತು ಅಂತ ಆನಕದೊಂದು ಬಿ ಧ್ವನಿ ಹೇಳೋ. ಯಾವಾಗ ಆನಕದೊಂದು ಬಿ ಹೇಳಿದ ಈ ಒಂದು ಆನಕದೊಂದು ಬಿ ಆ ವಾಕ್ಯ ಶೇಷ ನ್ಯಾಯವಾಗಿ ಹೊಡಿಬೇಕಾಗಿತ್ತು. ಅದು ನಮ್ಮಂತವ್ರು ಹೊಡೆಯೋದು ಕಷ್ಟ. ನರಸಿಂಹಾಚಾರ್ಯ ಅವರಿಗೆ ಆ ಇದು ಗೊತ್ತಿದ್ದ ತಕ್ಷಣ
ಯಾಕಂದ್ರೆ ಈ ಮಾತು ಹೇಳ್ತೇನೆ, ಮುಮ್ಮಡಿ ಕೃಷ್ಣಾಜಿಯವರು ತಾವು ಕಟ್ಟಿಸಿದ ಚಾಮರಾಜೇಶ್ವರ ದೇವಸ್ಥಾನಕ್ಕೆ ಹೀಗೆ ಒಂದು ಸವಾರಿ ಹೋಯ್ತಾರೆ. ಅಲ್ಲಿ ಅದರ ಪಾರ್ವತ್ಯದಾರರು ಚಾಮರಾಜರು, ಶ್ರೀಕಂಠ ಶಾಸ್ತ್ರಿಗಳು ಪ್ರಸಿದ್ಧರು, ನಮ್ಮ ಸೋಸಲೆಯ ಶಾಸ್ತ್ರಿಗಳು ಅವನ್ನೆಲ್ಲ ಸಂಬಂಧ ಕೆಂಪನಾರಾಯಣ ಎಲ್ಲ ಸಂಬಂಧ ಅದರ ಬಗ್ಗೆ ತುಂಬ ಖರ್ಚು ಮಾಡಿದ್ದೀನಿ. ಯಾರು ಹೇಳಿದ್ರಂತೆ ಶಾಸ್ತ್ರಿಗಳ ಮಗಳೊಬ್ಬರಿದ್ದಾಳೆ, 5 ವರ್ಷ ಅವಳಿಗೆ ಅಮರಕೋಶ ಪೂರ್ತಿ ಹೇಳ್ಬಿಡ್ತಾಳೆ ಬಾಯಿಗೆ. ಆಶ್ಚರ್ಯ ಮೂಡಿ ಕೃಷ್ಣ ಕರೆಸು ಹೇಳೋಣ ಅಂತ. ಆಮೇಲೆ ಸರಿ ಕರೆಸ್ತಾರೆ ಅವಳಿಗೆ 5 ವರ್ಷ 6 ವರ್ಷ. ಇವಾಗ ಏನಾದರೂ ನಾನಾರ್ಥ ಕಾಂಡದಲ್ಲಿ ಯಾವುದೋ ಒಂದು ಶ್ಲೋಕ ಸ್ವಲ್ಪ ಹೇಳಿದ್ರೆ ಟಕ್ ಅಂತ ಬಂದನ್ನ ಭಾಗ ಹೇಳ್ಬಿಟ್ಟು ಖುಷಿಯಾಗುತ್ತೆ. ನಿನಗೇನು ಬೇಕೋ ಕೇಳು ಅಂತ ಅವ್ರು ಹೇಳಿದ್ರೆ ನಿನಗೇನು ಬೇಕೋ ಕೇಳಪ್ಪ ಅಂತ. ಅಲ್ಲಿ ಬರವೇ ಬಂದಿರೋ ತಟ್ಟೆ ಒಳಗೆ ಕಡುಬು ದಂಡ ಒಂದು ಸೇರಿ ತಟ್ಟೆ ಹಾಡಬೇಕು. ಆದ್ರೆ ಮನೆಗೆ ಹೋದ್ಮೇಲೆ ಎಲ್ಲ ಬೈದ್ರಂತೆ, ಬೇರೆ 1,000 ರೂಪಾಯಿ ನಿನ್ ಮದ್ವೆ ಬಳಿ ಮುಗಿದೋಗ್ತಿತ್ತಲ್ಲ ಅದನ್ನೇ ಹಳೆಯ ಉಲ್ಲೇಖಗಳನ್ನು ಬರ್ತದೆ. ತುಂಬಾ ಬೇಜಾರು ಪಟ್ಕೊಂಡಿರುತ್ತೆ ಆ ಮಗು ಹಣ್ಣಿ ತಟ್ಟೆ ಕೇಳಿದ್ರೆ. ಆಮೇಲೆ ನೋಡಿ ಇದು ಇದು ಅಷ್ಟೇ, ಇದು ವಸುದೇವನ ಲೀಲಾ ವಿಹಾರ ವರ್ಣನೆ ಬರ್ತದೆ. ಅವನು ಹೇಗೆ ಅಂದ್ರೆ ಆ ವಸುದೇವ ಬಹಳ ವಿಲಾಸ, ಇದು ಜೈನ ಧರ್ಮದ ಕಥೆ. ಒಂದೊಂದು ದಿವಸ ಒಂದೊಂದು ವೇಷ ಹಾಕೊಂಡು ಹೋಗ್ತಾ ಇದ್ದ. ಒಂದು ದಿವಸ ಏನ್ ಮಾಡಿದ, ಷಣ್ಮುಖನ ವೇಷ ಹಾಕೊಂಡು ಹೊರಟ. ವಾರಿಜ ಮನಿಟ್ಟು ಕಿವಿಯೊಳ್ಳು, ಕರ್ಣಾಭರಣನಾಗಿ ತಾವರೆ ವಾರಿಜ ಮನಿಟ್ಟು ವಾರುವಮನ್ ಪೀಲಿಯಿಂದ ಪಕ್ಕರಿಸಿ ತನ್ನ ಕುದುರೆಯನ್ನ ನವಿಲುಗರಿಗಳಿಂದ ಅಲಂಕಾರ ಮಾಡುತ್ತಾನೆ. ಮನೋಹಾರಿಯನ್ನೇ ಮೂರು ಮೊಗದ ಕುಮಾರನವರು, ಯಾವ ಎಡಿಷನ್ ತೆಗೀರಿ ಮೂರು ಮೊಗ ಅಂತ ಇದೆ. ಏನಾದ್ರು ಓದುವಾಗಿ ಬಗ್ಗೆ ಅರ್ಥವಾಗ್ತದೆ, ಏನ್ ಸೆನ್ಸ್ ಕೊಡ್ತದೆ ಯೋಚನೆ ಮಾಡ್ಕೊಂಡ್ರೆ. ಆರು ಮುಖದ ಕುಮಾರ, ಯಾಕೆಂದ್ರೆ ಷಣ್ಮುಖನೇ ಹಾಗೆ ಅಂತ ನೋಡಿ ಆ ಶಬ್ದ ಇದು ರೆಕಾರ್ಡ್ ಆಗೋದಂತು. ನಮ್ಮ ಟೆಕ್ಸ್ಟ್ ಆರು ಮುಖದ ಒಂದು ಫ್ರೇಸ್ ಆಗಿ ಕೊಡ್ಬೋದಾಗಿತ್ತು, ಆರು ಮುಖದ ಕುಮಾರ ಅಂತ ಹೇಳಿ ಕೊಡ್ಬೋದಾಗಿತ್ತು. ಆದ್ರಿಂದ ತಪ್ಪು. ಈ ತರ ಕೆಲವು ಆಗ್ತದೆ. ಇನ್ನೊಂದು ಉದಾಹರಣೆ ಇದೆ, ಅದು ಬಹಳ ಅದ್ರ ಬಗ್ಗೆ ನಾವು ಬರ್ತಿದ್ದೀನಿ. ನಂಜುಂಡ ಕವಿಯ ರಾಮನಾಚರಿತದಲ್ಲಿ ಅವರು ಸುಳ್ಳು ಒಂದು ವಾರ್ತೆಯಿಂದಾಗಿ ಅವರು ಕುಮಾರ ರಾಮ ತೀರ್ಕೊಂಡ ಅಂತ ಏನು ಪತ್ನಿಯರೆಲ್ಲ ಸ್ವಾಗತ ಮಾಡಬೇಕು. ಇವಾಗ ಆ ಚಿತಿಯನ್ನು ಸಿದ್ಧ ಮಾಡಿದ್ರಂತೆ. ಪನಿನೀರ ಕುಪ್ಪಿಗೆ ಕರ್ಪೂರದ ಅಂಡೆ, ಹೂವಿನ ಪೊಟ್ಟಣ, ಮೃಗಮದದ ತನಿಗಂಪಿನ ವೀಣೆ, ಸಾಲಿನ ಭರಣಿಗಳ ಅನ್ನದ ಗೊಂಡಕ್ಕೆ ಹಾಕಿದರು. ಪನ್ನೀರಿನ ಕುಪ್ಪಿಗೆ ಅದು ಕರ್ಪೂರದ ಅಂಡೆ, ಇದರ ಅಂಡೆ ಕರ್ಪೂರ ಇಟ್ಟಿದ್ರು. ಹೂವಿನ ಪೊಟ್ಟ, ಕಸ್ತೂರಿಯ ತನಿಗಂಪಿನ ವೀಣೆ ಏನಂತು ಅದು ಈಡೆ ಸಾಂದು ಅದು ನಕಾರ. ಇದು ಇದು ಹೇಗೆ ಅಂದ್ರೆ ನಮ್ಮೇಶ್ವರು ಡಿ ಎಲ್ ಲಕ್ಷ್ಮಣ್ ಮೆಶ್ಯ ಹಬ್ಬ. ನಾವು ಸಾಹಿತ್ಯ ಟಿಪ್ಪಣಿ ಬರ್ಸೋದಲ್ಲ, ಬುಧೋಳು ಅನ್ನೋದನ್ನ ಬುಧೋಳು ಅಂತ ಬರ್ಕೊಂಡಿದ್ದೇನೆ. ಅದು ಯೋಚನೆ ಮಾಡಿದೆ, ಬುಧೋಳು ಅಂತ ಯಾಕೆ ಬರ್ಕೊಂಡೆ, ಅದು ಬುಧೋಳು ಅನ್ನೋದು ಕಷ್ಟವಾಗಿದೆ ಅದು. ಹಾಗೆ ಇಲ್ಲಿ ಈಳೆ ಸಾಂದು ಅನ್ನೋದಕ್ಕೆ ಬೇಕಾದಷ್ಟು ಪ್ರಯೋಗಗಳಿವೆ. ಅದು ಬೀಡೆ ಹಾಕಿದೆ, ಯಾರಾದ್ರು ಬೀಡೆ ಹಾಕ್ತಾರೆ ಅದು ಅಂದ್ರೆ ಈ ಕಿತ್ತಳೆಯೋ ಏರಳೆಯೋ ಅದರ ಸಿಪ್ಪೆಗಳನ್ನ ಬಳಸಿಯೋ ರಸವನ್ನು ಬಳಸಿಯೋ ಮಾಡ್ತಾರೆ. ಕೊನೆಯದಾಗಿ ಸಿದ್ಧಪದ ಸಾನ್ನಿಧ್ಯದ ಒಂದು ಸಂಗತಿ ಹೇಳಬೇಕು. ಇದು ಏನು ಬಹಳ ಪರಿಚಿತವಾಗ್ತದೆ. ಯಾಕೆ ಶಬ್ದವೊಂದರ ರೂಪ ಅರ್ಥ ಅನಿಶ್ಚಿತವಾಗಿದ್ದಾಗ ಆ ಶಬ್ದದ ಹೆಚ್ಚಿನ ಪ್ರಯೋಗಗಳು ಒಬ್ಬನೇ ಕವಿಯ ಕಾವ್ಯದಲ್ಲಿ ಅಥವಾ ಬೇರೆ ಕಾವ್ಯಗಳಲ್ಲಿ ಎಲ್ಲೆಲ್ಲಿ ಬಂದಿವೆ ಎನ್ನುವ ಸಹಾಯದಿಂದ ನಿಶ್ಚಯವಾಗಿ ತಿಳಿದು ಸಾಧ್ಯ. ಈ ಕವಿಗಳ ಕಾವ್ಯಗಳಿಂದ ಪ್ರಯೋಗ ಸಿದ್ಧವಾಗಿ ಕಂಡು ಬರುತ್ತಿದ್ದರೆ ಆ ನಿಶ್ಚಯ ಇನ್ನು ಬಾಲಗೊಳ್ಳುತ್ತದೆ ಬೇರೆ ಕವಿಗಳ ಕಾವ್ಯ. ಆಗ ಸಭಾಸದರೆಲ್ಲ ಎದೆ ಬಿಡುಕದೆ ಪಂದೆಯ ಪಾವಡದ ಒಂದು ಉಸಿರದಿರೆ ನಾರಾಯಣ ಶಿಶುಪಾಲ ತನ್ನಿಂತೆ ಸಭಾಸದರೆಲ್ಲ ಎದೆ ಬಿಡುಕದೆ ಅಂತ ಒಂದು ಇದು ಕುಮಾರದಾಸ್ ಬರ್ತದೆ. ಬೇರೆ
ಬೇರೆ ಅನೇಕ ಕವಿಗಳು ಬರ್ತದೆ. ಈಗ ಯಶೋಧರ ಚರಿತ್ರದಲ್ಲಿದೆ, ಧರ್ಮಾವತಾರದಲ್ಲಿದೆ, ಕುಮಾರರಾಮ ಸಂಗತಿ ಇದೆ, ಅದೆಲ್ಲ ಕಡಿಮೆ ಎಲೆ ಬಿಡುಕದೆ ಎಲೆ ಬಿಡುಕದೆ ಎಲೆಯಷ್ಟು ಕೂಡ ಅದರಲ್ಲಿ. ಇನ್ನೊಂದು ಉದಾಹರಣೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ನಿಘಂಟುವಿನಲ್ಲಿ ನಳಿ ತೋಳ್ ಅನ್ನೋ ಪದ, ಅಲ್ಲಿ ನಳಿ ತೋಳ್ ಅಂತ ರೆಕಾರ್ಡ್ ಮಾಡಿದ್ದಾರೆ. ಇದು ರೂಪ ಸಾರ್ವತ್ರಿಕವಾಗಿರೋದು ನಳಿ ತೋಳ್ ಅಂತೆ. ದಕಾರ ಆದೇಶಕ್ಕೆ ದಕಾರಕ್ಕೆ ದಕಾರ ಆದೇಶವಾಗ್ತದೆ, ಎಲ್ಲ ಕಡೆಯೂ ಆಗ್ಬೇಕು ಅಂತಿಲ್ಲ, ಬೆಸೆ ಕೋಲ್ ಆಗೋದಿಲ್ಲ. ಆಯ್ತೇ, ಹಾಗೆ ಏದು ಬಂದಿ ತಂದೋದು ಏದು ಬಂದಿ ಆಗೋದಿಲ್ಲ, ಬೆಸೆ ಕೋಲ್ ಆಗೋದಿಲ್ಲ. ಕೆಲವು ಎಡ ತೊರೆ ಆಗೋದಿಲ್ಲ, ಆಮೇಲೆ ಬಂದಿರ್ಬೋದು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ಕವಿಯಲ್ಲೇ ಬೇರೆ ಕಡೆ ಪ್ರಯೋಗಗಳು ನಡೀತೋಳ್ ನಡೀತೋಳ್ ಅಂತ ಸಿಕ್ಕುವಾಗ, ಇಡೀ ಕನ್ನಡ ಸಾಹಿತ್ಯದಲ್ಲಿ ಎಲ್ಲ ಕಡೆಯೂ ನಡೀತೋಳ್ ಸಿಕ್ಕುವಾಗ ನಮ್ಮ ಡಿಕ್ಷನರಿಯ ಪ್ರವೃತ್ತಿಗಳು ನಾವು ಹೇಳ್ತಾ ಇದ್ದೀವಿ, ಎಚ್ಚರಿಕೆ ನಾವೇನ್ ಮಾಡಿದ್ದೀವಿ ಅಲ್ಲ, ನಡೀತೋಳ್ ನಾವು ಹಾಕಿದ್ವಲ್ಲ, ನಾವು ಮೂರ್ಖರಾದವಲ್ಲ. ಇದು ಹೇಗೆ ಅಂದ್ರೆ, ಇದೊಂದು ಪ್ರಮಾದ. ಈ ಪ್ರಮಾದವನ್ನು ಸಕಾರಣವಾಗಿ ನಾವು ಸಂಪಾದಿಸಲಿಕ್ಕೆ ಸಭಾಕಲಾಪಗಳನ್ನು ಚರ್ಚಿಸಿ ನಡೀತೋಳ್ ಎಂಬ ರೂಪವೇ ಮುಖ್ಯೋಲ್ಲೇಖವಾಗಿ ದಾಖಲಾಗಬೇಕು ಎಂದು ವಾದಿಸಿದರೂ ನನ್ನ ದುರ್ದೈವದಿಂದ ಅದು ಅರ್ಥಾಲಾಪವಾಯಿತು. ಅದು ಆ ಶಬ್ದದ ದುರ್ದೈವ ಕೂಡ. ನಾನು ಅನೇಕ ವೇಳೆ ಅಯ್ಯೋ ಅದು ಯಾಕಪ್ಪ, ಅದು ಬದುಕೊಳ್ಳಿ ಬಿಟ್ಬಿಡಿ, ನೀವು ಏನೇನೋ ಅರ್ಥ ಬರೆದು ಅನ್ಯಾಯವಾಗಿ ಅದಕ್ಕೆ ಯಾಕೆ ಮುಖ ಮಾಡ್ತೀರಿ, ಬೀದಿಗೆ ಹೇಳ್ತೀರಲ್ಲ, ಅದನ್ನ ಬಿಟ್ಬಿಡಿ ಹೋಗಿ, ಅದೆಲ್ಲರೂ ಬದುಕೊಳ್ಳುತ್ತೆ, ಎಲ್ಲರೂ ಬದುಕೊಳ್ಳುತ್ತೆ, ಬಿಟ್ಬಿಡಿ. ಹಾಗೆ ನಡಿದೋಳ್ ಒಂದ್ ಕಡೆಯೋ ಎರಡ್ ಕಡೆಯೋ ಇದೆ, ಅದ್ ಬೈ ಮಿಸ್ಟೇಕ್. ಯಾಕೆಂದ್ರೆ ಇನ್ ದಿ ಕಾಂಟೆಕ್ಸ್ಟ್ ಆಫ್ ಹ್ಯೂಜ್ ಎನ್ಯೂಮರಬಲ್ ನಡಿತೋಳ್, ಅದು ಏನಾಗಿದೆ ಶಬ್ದ ಮಾಡಿದ ಕೂಡದಲ್ಲಿ ಏನಾದ್ರೂ ನಡಿತೋಳ್ ಉದಾಹರಣೆ ಕೊಟ್ಬಿಟ್ಟಿದ್ದಿದ್ರೆ ಕಂಠ ಹೇಳ್ಕೊಂಡಿರೋದು, ಅಲ್ಲಿ ಕೊಟ್ಟಿಲ್ಲ. ಅವ್ ಬೇರೆ ಉದಾಹರಣೆಗಳು ಕೊಡ್ತಾನೆ, ನಡಿತೋಳ್ ಕೇಳ್ಬಿಡ್ತಾನೆ, ಮರ್ತೋಗಿದೆ ಅವ್ರ ಪಾಪ. ಏನ್ ಮಾಡ್ಬೇಕಾಗುತ್ತೆ, ಅದರಿಂದ ಇದು ಮನೆ ಬಂದಿದ್ದೇನೆ. ಇದರಲ್ಲಿ ಸಾವಿರ ರೂಪಾಯಿಗಳು ಬೇಕಾದಷ್ಟಿದೆ, ಇದರಲ್ಲಿ ಕೆಲವನ್ನು ನಾನು ತಗೊಂಡು ಹೇಳಿದೆ. ಇನ್ನೊಂದು ಇದೆ, ಯಾವ ಸಾಧನೋಪಾಯಗಳನ್ನು ನೀವು ಬಳಸೋದ್ರಲ್ಲಿ ಬಗೆಹರಿದೆ ಇರುವಂತ ಶಬ್ದ ಬರೀತಾ ಇದೆ. ಇದು ಏನಂದ್ರೆ, ಇವೆಲ್ಲ ಸೋ ಮೆನಿ ಥಿಂಗ್ಸ್. ಈಗ ನೋಡಿ, ಶರೀರದ ಅಂಗೋಪಾಂಗ ಹೇಳುವಾಗ ತೊಳಂಕು ತೊಳಕು ಈ ರೂಪಗಳಲ್ಲಿ ಒಂದು ಅಂಗ ವಿಶೇಷ ಇದೆ. ತೊಳಂಕು ತೊಳಕು, ಕರ್ಚರೆ ಕರ್ಚರೆ, ದೇಹದ ಯಾವ ಭಾಗ ಎನಿಸ್ಬಾರ್ದು, ಅನೇಕ ಪ್ರಯೋಗಗಳಿವೆ. ಶರೀರದ ಬಾಣ ಎಲ್ಲೆಲ್ಲಿ ನೆಟ್ಕೊಳ್ತು ಅಂದ್ರೆ ತೊಳಕಂಗ್ ನೆಟ್ಕೊಳ್ತು, ಕರ್ಚರೆ ಹೇಗೆ ನೆಟ್ಕೊಳ್ತು ಅಂತೆಲ್ಲ ಹೇಳ್ತಾರೆ. ಯಾವುದು ಕರ್ಚರೆ, ಯಾವುದು ಲಾಸ್ಟ್ ಸೀಕ್ರೆಟ್ಸ್. ಆಮೇಲೆ ಆಯ್ತು, ಆಮೇಲೆ ಪಂಚರಾಯುಧ ಅಜ್ಜೆರೆ ಮರಸುರಿಗೆ ಅಸತ್ತಾರುಧ ಸಳ್ಭಂಗ ಒಂದೇ ಕಡೆ ಪ್ರಯೋಗ ಆಗಿರೋದ್ರಿಂದ ಅವಸ್ಥೆ ಹತ್ತು ಜನ ಡಿಸ್ಕಸ್ ಮಾಡೋದು ಕಾರಣ ಆಯ್ತು. ನೋಡಿ, ಬೇರೆ ಭಾಷೆಗಳಾಗಿದ್ದು ಹ್ಯಾಗೆ ಇರಬೇಕು ಅನ್ನೋದಕ್ಕೆ ಕಾವ್ಯಾವಲೋಕನದಲ್ಲಿ ಒಂದು ಶಬ್ದ ಬರ್ತದೆ, ಸ್ನೇಹವನ್ನು ಹೇಳೋ ಶಬ್ದ, ಅದು ನೇಸನ್ನಿಕೆ. ಇನ್ನೆಲ್ಲೂ ಬರೋದಿಲ್ಲ ನಮ್ಮ ಕನ್ನಡ ಸಾಹಿತ್ಯದಲ್ಲಿ. ಪಾಠಾಂತರ ಏನಿದೆ, ನೀಸನ್ನಿಕೆ ಅಂತಿದೆ. ಮೊದಲನೇ ಸರಿ ಎಡಿಟ್ ಮಾಡಿದವರು ಆರ್ ನರಸಿಂಹಾಚಾರ ನೀಸನ್ನಿಕೆ ಬಿಟ್ಟು ನೇಸನ್ನಿಕೆ ಹಾಕಿದ್ರೆ ಟ್ಯಾಮಿಲ್ ಚೆನ್ನಾಗಿ ಬರೋದಲ್ಲ. ನೇಷನ್ ಅಂದ್ರೆ ಸ್ನೇಹ ಅಂತ, ಸ್ನೇಹ ಅನ್ನೋದಕ್ಕೆ ನೇಷನ್ ಅಂತ ತಮಿಳ್ ಬರುತ್ತೆ. ಆ ಸ್ನೇಹ ಅನ್ನೋದನ್ನು ಹೇಳೋದಕ್ಕೋಸ್ಕರವಾಗಿ ನೇಸನ್ನಿಕೆ ಶಬ್ದ ಅಂತ ಕವಿ ಬಳಸುತ್ತಾರೆ. ದ್ರಾವಿಡ ಶಬ್ದ ಅಲ್ಲ, ಆದ್ರೆ ಇನ್ನೊಂದು ಪ್ರಯೋಗ ಇದೆ, ಅದು ಬಹುಭಾಷಾ ಸಾಹಿತ್ಯ ಮಾತ್ರ ಸಾಹಿತ್ಯ. ಕೊನೆಯದಾಗಿ, ಈಚೆಗೆ ನಾನು ಒಂದು ಪ್ರಾಣಿ ಪದಕೋಶ ಸಿದ್ಧ ಮಾಡಿದೆ. ಮಾಡಬಾರ್ದು ಕೆಲಸ ಮಾಡೋಕ್ಕೆ ಕೈ ಸುಟ್ಕೊಳ್ಳೋದು ಅಂತೆಲ್ಲ ಬಹಳ ಇದ್ದದ್ದು. ಅದು ಯಾಕಪ್ಪ ಇದಕ್ಕೆ ಬಂದು ಹೇಳಿದೆ, ಯಾಕೆ ಇದನ್ನು ಹಚ್ಕೊಂಡಿದ್ದೇವೆ, ಇದನ್ನು ಬಾರ್ ಮಾಡೋದು ಎಷ್ಟು ಹೇಳಿದಾಗೋಗಿರುತ್ತೆ. ಅಚ್ಚ ಕನ್ನಡ ಪ್ರಾಣಿ ಪದಕೋಶ ಅಂತ ಒಂದು 500 ಫುಟ್ ಸಿದ್ಧವಾಗಿದೆ, ಅದು ಪ್ರಸ್ತಲ್ಲಿದೆ, ಅದು ಬರ್ತದೆ ಇಷ್ಟು. ನೋಡಿ, ಹುಲಿ ಸರಿ, ಅದಕ್ಕೇನಾಗಿದೆ ಅದನ್ನು ವಿವರಣೆ ಹೇಳಿ ನಮ್ಮ ಮುಖ್ಯ ಪ್ರಧಾನ ಸಂಪಾದಕರನ್ನ ಹೇಳ್ತಾ ಇದ್ದೆ ಸಾಯಿ. ಅದೇ ಸುಮ್ಮನೆ ಒಂದು ಜಾತಿ ಮರ ಒಂದು ಜಾತಿ ಪ್ರಾಣಿ ಅಂತ ಹೊರದು ಬರ್ತು ಯಾಕೆ ಮಾಡ್ತೀವಿ. ನಾಳೆ ಅಷ್ಟು ನೋಡೋಕ್ಕೋಸ್ಕರ ಡಿಕ್ಷನರಿ ನೋಡ್ತಾ ಇದ್ದೀನಿ, ವಿವರಿಸೋ ಸಾಧ್ಯ. ನೋಡಿ, ನಿಮ್ಗೆ 10 ವರ್ಷ ಟೈಮ್ ಕೊಡ್ತೀನಿ, ಇದನ್ನ ನೀವು ಪತ್ತೆ ಮಾಡ್ಕೊಂಡು ಬಂದು ಹೇಳೋದು. 10 ವರ್ಷ ಟೈಮ್ ಕೊಡ್ತೀನಿ ಪತ್ತೆ ಮಾಡ್ಕೊಂಡು, ಹೇಳೋದು ನಿಜ. ಆದ್ರೆ ಶ್ರಮ ವಹಿಸಿದ್ರೆ ಬೇರೆ ಕೆಲವು ವಿವರಣೆಗಳಿವೆ.
ಅಭಿನಂದಿ ಇದೆ ಎಷ್ಟಕ್ಕೋ ಈಗ ಆನೆ ವಿವರಿಸೋದಕ್ಕೆ ಹೀಗೆ ಅಂತ ಹೇಳಿ ಚೌಕಟ್ಟಾಗಿ ವಿವರಿಸೋದು ಸಾಧ್ಯ ಮಾಡಬೇಕು ದೊಡ್ಡ ಪ್ರಾಣಿ ಪ್ರಾಣಿಗಳಲ್ಲ ದೊಡ್ಡದು ಅಂತ ಅಷ್ಟು ಬರೋದು ಟ್ರ್ಯಾಕ್ ಹೋಗುತ್ತೆ ಅದು ಆಗೋದಿಲ್ಲ ನಾವು ಬರೆದಿದ್ದೀವಿ ಹಾಗೆ ದಿಕ್ಕುಗಳು ಅಂದ್ರೆ ಪೂರ್ವ ದಿಕ್ಕು ಅದೊಂದು ದಿಕ್ಕು ಅಂತ ಬರೋದಾಗುತ್ತೆ ದಿಕ್ಕನ್ನು ಮಾಡಬೇಕು ಅದು ನೀವು ಅದನ್ನು ಪಿನ್ಪಾಯಿಂಟ್ ಮಾಡಬೇಕು ಇದು ಕೆಲಸ ಯಾಕೆ ಹೇಳಿದೆ ಅಂದ್ರೆ ಈ ಪೊಲೀಸ್ ಈ ಚಿರತೆ ಇದೆ ನೋಡಿ ಚಿರತೆಗೆ ಸಂಸ್ಕೃತದಲ್ಲಿ ಚಿತ್ರಕಾರ ಅಂತಂದ್ರೆ ಚಿತ್ರಕಾರಕ್ಕೆ ಹುಲಿನ ಅಂತ ಕೊಡ್ತಾರೆ ಚಿರತೆ ಇದೆ ನೋಡಿ ಚಿರ್ಚ ಅಂತ ರೂಢಿಯಲ್ಲಿದೆ ಕಿರ್ಬ ಅಂತಾರೆ ಬರ್ಕ ಅಂತಾರೆ ಮೊನಿಗ ಅಂತಾರೆ ಆಮೇಲೆ ಮಟ್ಕ ಅಂತಾರೆ ಆಮೇಲೆ ಇನ್ನೊಂದು ಹೊಲಿಗೆ ಅಂತಾರೆ ದೇಶಿ ಹೆಸರುಗಳು ಎಷ್ಟಿವೆ ನೋಡಿ ಭಾರಿ ಹೆಸರುಗಳು ಅದೆಲ್ಲ ಹಳ್ಳಿ ಕಡೆ ಇದಿರ್ತದೆ ಅದನ್ನ ನಾವು ಕ್ಷೇತ್ರ ಕಾರ್ಯ ಮಾಡಿ ಕಿತ್ತಲ ಕೆಲಸ ಮಾಡಿದೆ ಒಂದು ಫಿಶರ್ ತಂದ ಹಿಡಿದು ಮಾಡಿ ಬೇಡಿಕೆ ಕೇಳಿ ಕಾರ್ಯ ಆ ಕೆಲಸ ಆಗಬೇಕು ಇಷ್ಟು ಅವಕಾಶ ಮಾಡಿಕೊಂಡು ಮಾತಾಡೋದಕ್ಕೆ ನನಗೆ ಸಂದರ್ಭ ಒದಗಿಸಿದ್ದಾರೆ ನನಗೆ ಬಹಳ ಸಂತೋಷವಾಗ್ತದೆ ಬಹಳ ಸಂತೋಷವಾಗ್ತದೆ ಹೇಳೋದಕ್ಕೆ ಹೊಸ ಹೊಸ ಸಂಗತಿಗಳು ಏನೂ ಇಲ್ಲ ಎಲ್ಲ ಒಂದು ಕಡೆ ಕೂಡಿಸಿ ಗಮನಿಸ್ತೀನಿ ಚರ್ಚೆ ಮಾಡೋದು ತುಂಬ ವಿಷಯಗಳು ಹಕ್ಕಿಗಳು ಮತ್ತು ಮೀನುಗಳ ವೈಚಿತ್ರ್ಯ ಇದೆ ಅಲ್ಲ ಒಂದು ಒಂದು 800-300 ತರ ಮೀನುಗಳ ಹೆಸರು ಭಾಗವಾಕ ಬರೀತಾನೆ ಅಂತಾನು ಎಲ್ಲಿ ಪತ್ತೆ ಮಾಡಿದೆ ಹೇಗಿದಾಯ್ತು ಹಾಗೆ ಹಕ್ಕಿಗಳ ಹೆಸರು ಮೀನು ಅಲ್ಲ ದೊಡ್ಡ ಶಬ್ದ ಒಂದನ್ನು ಪಡೆದು ದುರಂತ ಪ್ರಸಂಗಿಸಬಹುದು ಒಂದೇ ಶಬ್ದ 200 ವರ್ಷ ತರ್ಕ ಮಾಡಬಹುದು ಶಬ್ದಗಳ ಅರ್ಥಗಳನ್ನು ನಿರ್ಣಯ ಮಾಡೋದು ಮಾತ್ರ ಅಲ್ಲ ಶಬ್ದಗಳನ್ನು ಬಳಸಬೇಕು
ಕಟ್ಟಬೇಕಾದ ನೀತಿಯನ್ನು ಕೂಡ ಕಟ್ಟುವಂತಹ ಜವಾಬ್ದಾರಿ ಹಿರಿಯರಿಗಿದ್ದೇ ಇದೆ. ಕನ್ನಡದಲ್ಲಿ ನಮಗಿನ್ನು ಶಾಸ್ತ್ರದ ಒಂದು ನಿಘಂಟಿಲ್ಲ. ಎಷ್ಟೋ ಶಾಸ್ತ್ರಗಳಿವೆ, ಅಂತಹ ನಿಘಂಟಿಗಳಿಲ್ಲ. ಇವತ್ತು ಆಧುನಿಕ ಸನ್ನಿವೇಶದಲ್ಲಿಯೂ ನಾವು ಬಳಸಬಹುದಾದ ಎಷ್ಟೋ ಪರಿಕಲ್ಪನೆಗಳಿಗೆ ಹಳೆಗನ್ನಡದಲ್ಲಿಯೇ ಶಬ್ದಗಳು ಸಿಗಬಹುದು, ಆದರೆ ಅವುಗಳನ್ನು ಕುರಿತು ನಾವಿನ್ನು ಆಲೋಚನೆ ಮಾಡಿಲ್ಲ. ಇದಕ್ಕೆ ದೊಡ್ಡ ವ್ಯಾಪಕವಾದ ನಿರಂತರವಾದ ಪ್ರಯತ್ನ ಆಗಬೇಕು. ಒಂದಷ್ಟು ಕಾಲ ಕನ್ನಡ ಕನ್ನಡ ನಿಘಂಟಿನ ಎಂಟು ಸಂಪುಟಗಳು ಮುಗಿದೋಯ್ತು ಅಂದ್ರೆ ಕನ್ನಡದ ನಿಘಂಟಿನ ಕೆಲಸವೇ ಮುಗಿದೋಯ್ತು ಅನ್ನುವಂತ ರೀತಿಯ ಸರ್ಕಾರ ವೆಂಕಟ ಬೈಲಾರ್ಗೆ ಅವರ ನಿಘಂಟಿನ ಜೊತೆಗೆ ಸಂಪರ್ಕ ಇಟ್ಬಿಟ್ಟಿದ್ರಿಂದ ಅವ್ರಿಗೆ 100 ವರ್ಷ ಆದಾಗ ಅವ್ರು ಕೇಳಿದ್ರು, ಅವ್ರಿಗೆ ಸರ್ಕಾರ ಶತಮಾನೋತ್ಸವ ಸನ್ನಿವೇಶದಲ್ಲಿ ಒಂದು ಭರವಸೆ ಕೊಟ್ಟಿತ್ತು. ಏನಂತ, ನೀವು ಹೇಳಿದ ಹಾಗೆ ನಿರಂತರವಾಗಿ ಒಂದು ನಿಘಂಟಿನ ಕಚೇರಿಯನ್ನು ನಾವು ತೆರೆಯುವುದಕ್ಕೆ ಒಪ್ಕೊಂಡಿದ್ದೀವಿ, ನಮ್ಮ ಅಧಿಕಾರಿಗಳಿಗೆ ಆ ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತ ಆಗ ಜಗದೀಶ್ ಶೆಟ್ಟರ್ ಚೀಫ್ ಮಿನಿಸ್ಟರ್ ಆಗಿದ್ರು. ಅವ್ರು ಕೊಟ್ಟಿರೋ ಕಾರ್ಡನ್ನ ಚೌಕಟ್ಟು ಹಾಕಿಸ್ಕೊಂಡು ನೀವು ಕಟ್ಟಿದ್ರೆ ನಿಘಂಟಿಗೆ ಚೌಕಟ್ಟು ಹಾಕಿಬಿಟ್ಟು ಅವರ ಮನೆಯಲ್ಲಿ ಇಟ್ಟರು ಹಾಗೆ ಆಗ್ಬಿಟ್ಟಿದೆ. ಎಂತೆಂತಹ ನಿಘಂಟು ಬೇಕು, ಆಕ್ಸ್ಫರ್ಡ್ ಇಂಗ್ಲಿಷ್ ನಿಘಂಟಿದೆಯಲ್ಲ, ಪ್ರತಿ ವರ್ಷ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಶಾಸ್ತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಹತ್ತಾರು ನಿಘಂಟುಗಳನ್ನ ಹೊಸ ವರ್ಷ ಪ್ರತಿ ವರ್ಷಕ್ಕೂ ತರ್ತಾ ಇದೆ. ಇತ್ತೀಚೆಗೆ ತಾನೇ ನನಗೆ ಕನ್ನಡ ಕನ್ನಡ ಇಂಗ್ಲಿಷ್ ನಿಘಂಟಿನ ಯಾವುದೋ ಎಷ್ಟೋ ನಿಘಂಟುಗಳು ಮಾಡಿದ್ದಾರೆ. ಕನ್ನಡ ಕನ್ನಡ ಮತ್ತು ಭಾರತೀಯ ಭಾಷೆಗಳಲ್ಲೆಲ್ಲ ಅದಕ್ಕೆ ಅನುವಾದ ಮಾಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದರ ಒಂದಷ್ಟು ಕಾರ್ಯ ಬಂದಿತ್ತು. ಎಷ್ಟು ಅಗಾಧವಾದ ಕಾರ್ಯ ಅಂದ್ರೆ, ಇವತ್ತು ಒಂದು ಮೌಸ್ ಅನ್ನೋದಕ್ಕೆ ಬಳಸುವಂತಹ ಬೇರೆ ಬೇರೆ ಶಬ್ದಗಳು ಅರ್ಥಗಳು ಯಾವ ಶಾಸ್ತ್ರದಲ್ಲಿ ಈ ಅರ್ಥ ಬರುತ್ತೆ ಇತ್ಯಾದಿಗಳನ್ನೆಲ್ಲ ಯಾವುದೇ ಶಾಸ್ತ್ರವನ್ನು ಓದಿದ್ರು ಅದಕ್ಕೆ ಸಹಾಯಕವಾಗಬಲ್ಲಂತ ಒಂದು ಸಾಮಾನ್ಯವಾದ ನಿಘಂಟನ ಮಾಡೋದಕ್ಕೆ ಅಂತ ಅವರು ಹೊರಟಿದ್ದಾರೆ. ಅಂದ್ರೆ ಡಾಕ್ಟರ್ ಶಾಸ್ತ್ರಿಗಳವರೇ ಶ್ರೀವತ್ಸ ನಿಘಂಟು ಒಂದು ಒಂದು ವಿಶಿಷ್ಟವಾದ ನಿಘಂಟನ ಮಾಡಿದ್ದಾರೆ. ಸಂಖ್ಯಾ ವಿಶಿಷ್ಟವಾದ ಶಬ್ದಗಳಿಗೆ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಬರೀ ನಿಘಂಟನ ಒಂದು ವಿಶ್ವಕೋಶ, ಅಂದ್ರೆ ನಿಘಂಟು ವಿಶ್ವಕೋಶಗಳು ಯಾವತ್ತೂ ಜ್ಞಾನದ ಸಮೃದ್ಧಿಗೆ ಆಗಲೇಬೇಕಾಗಿರುವಂತಹ ಕೆಲಸಗಳು. ಇದನ್ನು ಯಾರು ಮಾಡಬೇಕು? ಬರೀ ಕನ್ನಡ ಬಲ್ಲವರು ಮಾತ್ರ ಮಾಡಕ್ ಸಾಧ್ಯ ಇಲ್ಲ, ಅಥವಾ ಯಾವುದೇ ಒಂದು ಭಾಷೆಯವರು ಮಾಡಕ್ ಸಾಧ್ಯ ಇಲ್ಲ. ಅನೇಕ ಭಾಷೆಗಳನ್ನು ತಿಳಿದಿರಬೇಕು, ಅನೇಕ ಶಾಸ್ತ್ರಗಳ ಪರಿಚಯವೂ ಇರಬೇಕು. ನನಗನ್ಸೋದು ಏನು ಅಂತಂದ್ರೆ, ನಿಘಂಟು ಒಂದು ಒಂದು ಕಾಲು ಗಂಟೆಯಲ್ಲಿ ಇಷ್ಟೊಂದು ವಿಷಯಗಳನ್ನು ಡಾಕ್ಟರ್ ಶಾಸ್ತ್ರಿಗಳು ಹೇಳಿದ್ದಾರೆ. ಇನ್ನು ನಿಘಂಟು ರಚನೆಗೆ ತೊಡಗಿಕೊಂಡ್ರೆ ಬರಬಹುದಾದಂತಹ ಸಮಸ್ಯೆಗಳು, ಎದುರಾಗುವಂತಹ ಕಷ್ಟಗಳು, ತೊಂದರೆಗಳು ಎಷ್ಟೋ. ಶಬ್ದ ಪಾರಮ್ಮ ಆರ್ಧಮ್ಮ ಅಶಕ್ಯವಿರಲಿ, ಅಲ್ಲಿ ಬರೋ ತೊಂದರೆಗಳು ಯಾರಿಗೂ ಅಶಕ್ಯ. ಆ ತೊಂದರೆಗಳನ್ನ ಕಷ್ಟಗಳನ್ನ ಊಹೆ ಮಾಡ್ಕೊಳ್ಳೋದೇ ಕಷ್ಟ. ಇವುಗಳನ್ನ ಬಿಡಿಸ್ಕೊಳ್ಳೋದು ಹೇಗೆ, ಪರಿಹಾರ ಮಾಡೋದು ಹೇಗೆ, ಒಂದು ನಿಘಂಟನ್ನ ರಚನೆ ಮಾಡೋ ಹಾಗೆ ಅದ್ರ ಕ್ರಮ ಏನು ಅನ್ನೋದನ್ನ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ಬೇಕು. ಯಾವುದೇ ಎಷ್ಟು 13-14 ವಿಶ್ವವಿದ್ಯಾಲಯಗಳಿವೆ ಕರ್ನಾಟಕದಲ್ಲಿ, ಕನ್ನಡಕ್ಕಾಗಿಯೇ ಒಂದು ವಿಶ್ವವಿದ್ಯಾಲಯ ಇದೆ. ನಿಘಂಟು ಮಾಡುವ ರೀತಿ ಯಾವುದು ಅಂತ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಕೊಡುವಂತ ಒಂದು ಕೋರ್ಸ್ ಇಲ್ಲ, ಒಂದು ಡಿಪ್ಲೊಮಾ ಮಾಡೋಕ್ಕಾಗಲ್ವೇ? ಕನ್ನಡ ವಿಶ್ವವಿದ್ಯಾಲಯ ಕನ್ನಡಕ್ಕಾಗಿಯೇ ಇರುವಂತಹದ್ದು. ನಾನು ಹಿಂದೆ ಇಲ್ಲಿ ಅಧ್ಯಕ್ಷನಾಗಿದ್ದಾಗ ನಾವು ಶಾಸ್ತ್ರೀಯ ಕನ್ನಡ ಅಥವಾ ಹಳೆಗನ್ನಡದ ಒಂದು ಡಿಪ್ಲೊಮಾ ಮಾಡ್ತೀವಿ, ನಮಗೆ ಮಾನ್ಯತೆ ಕೊಡಿ ಅಂದ್ರೆ ನಾವು ಹೊಸ ಕೋರ್ಸ್ಗಳಿಗೆ ಮಾನ್ಯತೆ ಕೊಡಲ್ಲ. ಕನ್ನಡ ವಿಶ್ವವಿದ್ಯಾಲಯ ಹಳೆಗನ್ನಡದ ಒಂದು ತರಬೇತಿ ನಡೆಸುವಂತಹ ಡಿಪ್ಲೊಮಾ ಕೇಳಿದ್ರೆ ಮಾನ್ಯತೆ ಕೊಡಲ್ಲ ಅಂದ್ರೆ ಈ ಕನ್ನಡ ವಿಶ್ವವಿದ್ಯಾಲಯದ ಸ್ವರೂಪ ಎಂತಕ್ಕದು? ನಾವು ಇದನ್ನೇ ಇಟ್ಕೊಂಡು ಓಪನ್ ಯೂನಿವರ್ಸಿಟಿಯಿಂದ ಪರ್ಮಿಷನ್ ತಗೊಂಡು ಒಂದ್ ಕಡೆ ಶಾಸ್ತ್ರೀಯ ಕನ್ನಡದಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಅಂತ ಮಾಡ್ತಾ ಇದ್ವಿ. ನಮ್ಮ ಎಂ ಫಿಲ್ ವಿದ್ಯಾರ್ಥಿಗಳಿಗೆ ಇವತ್ತಿಗೆ ಏನ್ ಬೇಕೋ ಅಂತಹದನ್ನ ನಾವು ಹೇಳ್ಕೊಡ್ಬೇಕು. ಆ ಎಂ ಫಿಲ್ ವಿದ್ಯಾರ್ಥಿಗಳಿಗೆ ಒಂದ್ 4